ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನ್ಯೂ ಪಾತ್ವೇ ಟು ರೆಗ್ಯುಲೇಟ್ ನೈಟ್ರೇಟ್ ಅಬ್ಸಾರ್ಪ್ಷನ್ ಇನ್ ಪ್ಲಾಂಟ್ಸ್. ಸೊ ನಿಮಗೆ ಗೊತ್ತು, ನೈಟ್ರೋಜನ್ ಅಬ್ಸಾರ್ಪ್ಷನ್ ಏನು ಪ್ಲಾಂಟ್ ಅಲ್ಲಿ ಆಗುತ್ತೆ ಅಂದ್ರೆ, ಏನು ನೈಟ್ರೋಜನ್ ಅನ್ನು ಹೀರ್ಕೊಳ್ಳುತ್ತಲ್ಲ ಅದ್ರಿಂದ ಏನಾಗುತ್ತಪ್ಪ ಅಂದ್ರೆ ಪ್ಲಾಂಟ್ ಅಭಿವೃದ್ಧಿ ಅಂದ್ರೆ ಸಸ್ಯಗಳ ಅಭಿವೃದ್ಧಿ ಏನಾಗುತ್ತಲ್ಲ ಚೆನ್ನಾಗುತ್ತೆ. ಅದಕ್ಕೋಸ್ಕರ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಹೊಸದಾದಂತ ದಾರಿ ಕಂಡುಹಿಡಿದಿದ್ದಾರೆ. ಅದಕ್ಕೋಸ್ಕರ ಏನ್ ಹೇಳಿದಾರೆ ನೋಡ್ರಿ, ನ್ಯೂ ಪಾತ್ವೇ ಟು ರೆಗ್ಯುಲೇಟ್ ನೈಟ್ರೋಜನ್ ಅಬ್ಸಾರ್ಪ್ಷನ್ ಇನ್ ಪ್ಲಾಂಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದನ್ನ ಮಾಡಿದವ್ರು ಯಾರು ಅಂತಂದ್ರೆ, ಯಾರ್ಯಾರೆಲ್ಲ ಇದನ್ ಕೂಡ ಕೆಲಸ ಮಾಡಿದಾರಪ್ಪ ಅಂದ್ರೆ, ನ್ಯಾಷನಲ್ ಸೆಂಟರ್ ಆಫ್ ಬಯಾಲಜಿಕಲ್ ಸೈನ್ಸ್ ಅವರು ಮತ್ತೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಬೆಂಗಳೂರು, ಇವರಿಬ್ರು ಸಹಯೋಗದಲ್ಲಿ ಏನಪ್ಪಾ ಅಂದ್ರೆ ಈ ಕೆಲಸ ಆಗಿದೆ ಅಂತ ಹೇಳ್ಬೋದು, ಈ ರಿಸರ್ಚ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ನೋಡ್ರಿ, ಇವರು ರೆಗ್ಯುಲೇಟ್ ಮಾಡದಿರುವಂತ ಜೀನ್ ಹೆಸರು ಏನಪ್ಪಾ ಅಂದ್ರೆ, ಜೀನ್ ಹೆಸರು ಬಂದ್ಬಿಟ್ಟು ಜೀನ್ MADS27 ಅಂತ ಹೇಳ್ಬೋದು. ಸೊ ನೋಡ್ರಿ, ಜೀನ್ ಹೆಸರು ಏನಪ್ಪಾ ಅಂದ್ರೆ MADS27. ಇದೇನ್ ಮಾಡುತ್ತೆ ಅಂದ್ರೆ ನೈಟ್ರೋಜನ್ ಅಬ್ಸಾರ್ಪ್ಷನ್ ಅನ್ನ ಮಾಡುತ್ತೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ರೂಟ್ ಡೆವಲಪ್ಮೆಂಟ್ ಆಗುತ್ತೆ, ಅಂದ್ರೆ ಏನು ಬೇರೆಗಳಿರುತ್ತಲ್ಲ ಅದು ಡೆವಲಪ್ಮೆಂಟ್ ಆಗುತ್ತೆ. ಅದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸ್ಟ್ರೆಸ್ ಲೆವೆಲ್ ಇರುತ್ತಲ್ಲ ಅದನ್ನ ಟಾಲರೇಟ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಏನಾದ್ರೂ ಜಾಸ್ತಿ ಸ್ಟ್ರೆಸ್ ಆದ್ರೆ ಅದನ್ನ ಟಾಲರೇಟ್ ಮಾಡ್ಕೊಳ್ಳಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತಂದ್ರೆ ಸಸ್ಯದ ಅಭಿವೃದ್ಧಿ ಆಗುತ್ತೆ ಅಂತ ಅವರು ಹೇಳ್ತಾರೆ. ಸೊ ನೋಡ್ರಿ, ಈ ರಿಸರ್ಚರ್ ಏನ್ ಮಾಡಿದ್ರು ಅಂದ್ರೆ ಈ ಮೆಕಾನಿಸಮ್ ನ ಎಲ್ಲೆಲ್ಲಿ ಸ್ಟಡಿ ಮಾಡಿದಾರಪ್ಪ ಅಂದ್ರೆ, ಈ ರೈಸ್ ಪ್ಲಾಂಟ್ ಅಲ್ಲಿ ಅಂದ್ರೆ ಭತ್ತದ ಬೆಳೆಯಲ್ಲಿ, ಮತ್ತೆ ಟೊಬ್ಯಾಕೋ ಪ್ಲಾಂಟ್ ಅಲ್ಲಿ ಅಂದ್ರೆ ತಂಬಾಕು ಬೆಳೆಗಳಲ್ಲಿ ಇದನ್ನ ಸ್ಟಡಿ ಮಾಡಿ ಅವರು ಒಂದು ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡಿದ್ರು. ಆ ಜರ್ನಲ್ ಹೆಸರು ಏನಪ್ಪಾ ಅಂದ್ರೆ ಜರ್ನಲ್ ಟು ಎಕ್ಸ್ಪೆರಿಮೆಂಟಲ್ ಬಾಟನಿ ಅಂತ. ಇದ್ರಲ್ಲಿ ಏನ್ ಮಾಡಿದ್ರು ಅಂದ್ರೆ ಇದನ್ನ ಪಬ್ಲಿಷ್ ಮಾಡಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನೈಟ್ರೋಜನ್ ಯಾಕೆ ಫಿಕ್ಸೇಷನ್ ಮಾಡ್ಬೇಕು, ಯಾಕೆ ರೆಗ್ಯುಲೇಟ್ ಮಾಡ್ಬೇಕು ಅನ್ನೋದಕ್ಕೆ ಇಲ್ಲಿ ಆತರ ಹೇಳ್ತಾ ಹೋಗ್ತಾರೆ ನೋಡ್ರಿ. ನೈಟ್ರೋಜನ್ ಏನಪ್ಪಾ ಅಂದ್ರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಕ್ರೋನ್ಯೂಟ್ರಿಯಂಟ್ ನೀಡೆಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಪ್ಲಾಂಟ್, ಅಂದ್ರೆ ಸಸ್ಯಗಳ ಅಭಿವೃದ್ಧಿಗೆ ಇದೇನಪ್ಪಾ ಅಂದ್ರೆ ಒಂದು ಅತ್ಯವಶ್ಯಕವಾದಂತ ಒಂದು ಮ್ಯಾಕ್ರೋ ಪೋಷಕಾಂಶ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದೇನಪ್ಪಾ ಅಂದ್ರೆ ಇದು ಕ್ಲೋರೋಫಿಲ್ನ ಒಂದು ಪ್ಲಾಟ್ ಆಗಿರುತ್ತೆ, ಅಮೈನೋ ಆಸಿಡ್ ಮತ್ತೆ ನ್ಯೂಕ್ಲಿಕ್ ಆಸಿಡ್ ನ ಒಂದು ಪಾರ್ಟ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ನೋಡ್ರಿ, ಇದೇನಾಗುತ್ತಪ್ಪ ಅಂದ್ರೆ ಎಲ್ಲಿ ಇರುತ್ತೆ ಅಂದ್ರೆ ಸಾಯಿಲ್ ಅಲ್ಲಿ ಇರುತ್ತೆ. ಅಂದ್ರೆ ಇದನ್ನ ಮೇನ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ರೂಟ್ ಇರುತ್ತಲ್ಲ ಅದೇನ್ ಮಾಡುತ್ತೆ ಅಂದ್ರೆ ಸಾಯಿಲ್ ಇಂದ ಅಬ್ಸಾರ್ಬ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡ್ರಿ, ಇದನ್ನ ಎಲ್ಲಿಂದ ಸೋರ್ಸ್ ಮಾಡ್ತಾ ಹೋಗ್ತಾರೆ ಅಥವಾ ಎಲ್ಲಿಂದ ಹೀರ್ಕೊಳ್ಳುತ್ತೆ ಅಂದ್ರೆ ಸಾಯಿಲ್ ಇಂದ ಹೀರ್ಕೊಳ್ಳುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನೈಟ್ರೋಜನ್ಸ್ ಮತ್ತೆ ಅಮೈನೋ ಆಸಿಡ್ಸ್ ಏನಾಗುತ್ತಲ್ಲ ಇದು ಬೇರುಗಳಿಂದ ಹೀರ್ಕೊಳ್ಳುತ್ತೆ. ಈ ನೈಟ್ರೋಜನ್ಸ್ ಏನ್ ಮಾಡುತ್ತೆ ಅಂದ್ರೆ ಜೀನೋಮ್ ವೈಡ್ ಅಥವಾ ಜೀನ್ ಎಕ್ಸ್ಪಾನ್ಸನ್ ಅನ್ನ ಮಾಡುತ್ತೆ. ಅಂದ್ರೆ ಏನು ಜೀನ್ಸ್ ಇದೆ, ಅಭಿವೃದ್ಧಿ ಇದೆ, ಅದಕ್ಕೇನು ಅಭಿವೃದ್ಧಿ ಅಂದ್ರೆ ಸಸ್ಯದ ಅಭಿವೃದ್ಧಿ ಆಗಕ್ಕೆ ಏನ್ ಜೀನ್ಸ್ ಬೇಕಲ್ಲ ಅದನ್ನ ಇದು ರೆಗ್ಯುಲೇಟ್ ಮಾಡುತ್ತೆ. ಇದ್ರ ಜೊತೆಗೆ ನೋಡ್ರಿ, ಇದರಿಂದ ಏನಾಗುತ್ತಪ್ಪ ಅಂದ್ರೆ ರೂಟ್ ಇಂದ ಸಿಸ್ಟಮ್ ಇಂದ ಆರ್ಕಿಟೆಕ್ಚರ್ ಡೆವಲಪ್ ಆಗುತ್ತೆ. ಜೊತೆಗೆ ಫ್ಲವರಿಂಗ್ ಟೈಮ್ ಅಲ್ಲಿ ಅಂದ್ರೆ ಸಸ್ಯದ ಈ ಹೂ ಬಿಡ್ತಾವಲ್ಲ ಆ ಟೈಮ್ ಅಲ್ಲಿ ಮತ್ತೆ ಲೀಫ್ ಡೆವಲಪ್ಮೆಂಟ್ ಕೂಡ ಇದೇನಪ್ಪ ಅಂದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ರೂಟ್ ಅಲ್ಲಿ ಇದು ಅಬ್ಸಾರ್ಪ್ಷನ್ ಆಗೋದ್ರಿಂದ ಇವರೊಂದು ಹೊಸ ವೇ ಕಂಡಿದ್ದಾರೆ. ಅಂದ್ರೆ ಈಗ ನೈಟ್ರೋಜನ್ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗ್ಲಿಲ್ಲ ಏನಾಗುತ್ತಪ್ಪ ಅಂದ್ರೆ ಸಸ್ಯದ ಅಭಿವೃದ್ಧಿ ಆಗಲ್ಲ, ಅದಕ್ಕೋಸ್ಕರ ಇವರೇನಪ್ಪ ಅಂದ್ರೆ ಒಂದು ಹೊಸ ವೇ ಅನ್ನ ಕಂಡುಹಿಡಿದಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಜೀನ್ ಹೆಸರು ಏನಪ್ಪಾ ಅಂದ್ರೆ MADS27 ಅಂತ. ಸೊ ನೋಡ್ರಿ, ಈಗೇನಾದ್ರೂ ಪ್ಲಾಂಟ್ ಅಲ್ಲಿ ಓವರ್ ಅಬ್ಸಾರ್ಪ್ಷನ್ ಆಗ್ಬಿಟ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಎಷ್ಟು ಬೇಕು ಅಷ್ಟು ಅಬ್ಸಾರ್ಪ್ಷನ್ ಆದ್ರೆ ಏನು ಸಮಸ್ಯೆ ಇರಲ್ಲ, ಬಟ್ ಓವರ್ ಅಬ್ಸಾರ್ಪ್ಷನ್ ಆದ್ರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಹೇಳಿದ್ದಾರೆ ನೋಡ್ರಿ. ಸೊ ಈಗ ಓವರ್ ಅಬ್ಸಾರ್ಪ್ಷನ್ ಆದ್ರೆ ಓವರ್ ನೈಟ್ರೇಟ್ ಬರುತ್ತೆ ಸಾಯಿಲ್ ಅಲ್ಲಿ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನೈಟ್ರೇಟ್ ಅಕ್ಯುಮುಲೇಷನ್ ವಾಟರ್ ಮತ್ತೆ ಸಾಯಿಲ್ ಅಲ್ಲಿ ಅಂದ್ರೆ ಮಣ್ಣು ಮತ್ತೆ ನೀರಿನಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ವಾಟರ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಅದರಿಂದ ಏನಪ್ಪಾ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಕೂಡ ಜಾಸ್ತಿ ಆಗ್ತಾವ ಅಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಷ್ಟು ಬೇಕಲ್ಲ ಅಷ್ಟೇ ಯೂಸ್ ಮಾಡ್ಕೋಬೇಕು, ಅಂದ್ರೆ ಇತ್ತಾಗ ಜಾಸ್ತಿನೂ ಆಗ್ಬಾರ್ದು ಈ ಕಡೆ ಕಡಿಮೆನೂ ಆಗ್ಬಾರ್ದು, ಆ ತರನಾಗಿ ಯೂಸ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಸೊ ಅದನ್ನ ಮಾಡ್ಬೇಕಂದ್ರೆ ಅದನ್ನ ರೆಗ್ಯುಲೇಟ್ ಎಲ್ಲಿ ಮಾಡ್ಬೇಕಪ್ಪ ಅಂದ್ರೆ ರೂಟ್ಸ್ ಅಲ್ಲಿ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇವರೊಂದು ಹಾರ್ಮೋನ್ ಕಂಡಿಡಿದ್ರೆ, ಈ ಹಾರ್ಮೋನ್ ಯಾವ್ದು ರೆಸ್ಪಾನ್ಸಿಬಲ್ ಅಂದ್ರೆ, ಅಂದ್ರೆ ನೈಟ್ರೇಟ್ ಅಬ್ಸಾರ್ಬ್ ಮಾಡಕ್ಕೆ ಯಾವ ಹಾರ್ಮೋನ್ ರೆಸ್ಪಾನ್ಸ್ ಆಗುತ್ತೆ ಅಂದ್ರೆ ಆಕ್ಸಿನ್ ಹಾರ್ಮೋನ್ ರೆಸ್ಪಾನ್ಸ್ ಆಗುತ್ತೆ. ಸೊ ನೋಡ್ರಿ, ಎಕ್ಸಾಮ್ ನಲ್ಲಿ ಕೇಳ್ತಾರೆ ನೈಟ್ರೇಟ್ ಅಬ್ಸಾರ್ಪ್ಷನ್ ಮಾಡಕ್ಕೆ ಯಾವ ಹಾರ್ಮೋನ್ ರೆಸ್ಪಾನ್ಸ್ ಆಗುತ್ತೆ ಅಂದ್ರೆ ಆಕ್ಸಿನ್ ಹಾರ್ಮೋನ್ ರೆಸ್ಪಾನ್ಸ್ ಆಗುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇವರು ಒಂದು ನ್ಯೂ ಪಾತ್ ವೇ ನ ಕಂಡಿಡಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಸ್ವಿಚಸ್ ಮೆಕಾನಿಸಮ್ ಕೂಡ ಇದೆ. ಅಂದ್ರೆ ಈ MIR-444 ಮೂಲಕ ಏನ್ ಮಾಡಿದಾರೆ ಅಂದ್ರೆ MADS-27 ಮೂಲಕ ಎಷ್ಟು ಅಬ್ಸಾರ್ಪ್ಷನ್ ಮಾಡ್ಬೇಕಲ್ಲ ಅಷ್ಟೇ ಮಾಡ್ಬೇಕು, ಅದಕ್ಕಿಂತ ಜಾಸ್ತಿನೂ ಆಗ್ಬಾರ್ದು ಕಮ್ಮಿನೂ ಆಗ್ಬಾರ್ದು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸ್ವಿಚಿಂಗ್ ಮೆಕಾನಿಸಮ್ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸ್ವಿಚಿಂಗ್ ಮೆಕಾನಿಸಮ್ ಯಾವ ತರ ಅಂದ್ರೆ, ಈಗ ಏನಪ್ಪಾ ಅಂದ್ರೆ ಯಾರೆಲ್ಲ ಎಲೆಕ್ಟ್ರಿಕಲ್ ಗೀಸರ್ಸ್ ಯೂಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ, ಒಂದು ಆಪ್ಟಿಮಮ್ ಲೆವೆಲ್ ಹೀಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ಹೀಟಿಂಗ್ ತಾನೇ ನಿಂತು ಬಿಡುತ್ತೆ, ಸ್ವಿಚ್ ಆಫ್ ಆಗ್ಬಿಡುತ್ತೆ. ಆ ತರನಂತ ಸಿಸ್ಟಮ್ ಇಲ್ಲಿ ಏನಪ್ಪಾ ಅಂದ್ರೆ ಅಳವಡಿಸಿದ್ದಾರೆ. ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ ಯಾವ ತರನಾಗಿ ಮಾಡುತ್ತೆ ಅಂದ್ರೆ, ಅದು ಮೂರ್ ಸ್ಟೆಪ್ ಅಲ್ಲಿ ಆಗುತ್ತೆ. ಯಾವ ಸ್ಟೆಪ್ ಅಲ್ಲಿ ಆಗುತ್ತಪ್ಪ ಅಂದ್ರೆ ಫಸ್ಟ್ ಏನ್ ಮಾಡುತ್ತೆ ಅದ್ರದ್ದು ನೈಟ್ರೇಟ್ ಅಬ್ಸಾರ್ಪ್ಷನ್ ಅನ್ನ ಮಾಡುತ್ತೆ.
ಯಾವ ತರ ಅಂದ್ರೆ ಪ್ರೋಟೀನ್ ಆನ್ ಮಾಡಿ ನೈಟ್ರೇಟ್ ಅಬ್ಸಾರ್ಪ್ಷನ್ ಅನ್ನ ಮಾಡುತ್ತೆ. ಜೊತೆಗೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಆ ಏನು ಬೇರೆಗಳಿರುತ್ತಲ್ಲ ಅದನ್ನು ಕೂಡ ಡೆವಲಪ್ಮೆಂಟ್ ಮಾಡುತ್ತೆ. ಫೈನಲ್ ಏನಪ್ಪಾ ಅಂದ್ರೆ ಇನ್ ಕೇಸ್ ನೈಟ್ರೇಟ್ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತಾ ಇದ್ರೆ ಅಲ್ಲಿ ಏನ್ ಮಾಡ್ಬಿಡುತ್ತೆ ಅಂದ್ರೆ ಕಟ್ ಆಫ್ ಮಾಡುತ್ತೆ, ಅಂದ್ರೆ ನೈಟ್ರೇಟ್ ಅಬ್ಸಾರ್ಪ್ಷನ್ ಅನ್ನ ತಡೆಯುತ್ತೆ. ಸೊ ಇದರಿಂದ ಏನ್ ಮಾಡ್ಬೋದು ಅಂದ್ರೆ ನಮಗೆ ಎಷ್ಟು ಆಪ್ಟಿಮಲ್ ಯೂಸ್ ನೈಟ್ರೇಟ್ ಇರುತ್ತಲ್ಲ ಅಷ್ಟನ್ನೇ ಪಡೆದುಕೊಂಡು ಸಸ್ಯಗಳಿಗೆ ಸಸ್ಯಗಳ ಅಭಿವೃದ್ಧಿಗೆ ಎಷ್ಟು ಅನುಕೂಲ ಆಗುತ್ತಲ್ಲ ಅಷ್ಟು ಮಾಡೋದ್ರಿಂದ ಸಸ್ಯಗಳೂ ಅಭಿವೃದ್ಧಿ ಆಗುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಆ ನಮ್ಮಲ್ಲಿ ಏನ್ ಗ್ರೀನ್ ಹೌಸ್ ಗ್ಯಾಸಸ್ ಬರುತ್ತಲ್ಲ, ಯಾಕಂದ್ರೆ ಈಗ ನೋಡ್ರಿ ರೈತರು ಏನ್ ಮಾಡ್ತಾರಪ್ಪ ಅಂದ್ರೆ ಫರ್ಟಿಲೈಸರ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಅಂದ್ರೆ ಈ ಗೊಬ್ಬರಗಳನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗುತ್ತದೆ, ಜಾಸ್ತಿ ನೈಟ್ರೇಟ್ ಕಂಟೆಂಟ್ ಸಾಯಿಲ್ ಅಲ್ಲಿ ಉಳಿಯುತ್ತೆ. ಇದರಿಂದ ಏನಾಗುತ್ತಪ್ಪ ಗ್ರೀನ್ ಹೌಸ್ ಗ್ಯಾಸಸ್ ಬರುತ್ತೆ. ಸೊ ಇದನ್ನು ಕೂಡ ನಾವೇನ್ ಮಾಡ್ಬೋದು ಅಂದ್ರೆ ಕಮ್ಮಿ ಮಾಡ್ಬೋದು ಅಂತ ರಿಸರ್ಚರ್ ಹೇಳ್ತಾ ಇದ್ದಾರೆ. ಸೊ ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇಂಡಿಯಾಸ್ ಪೇಟೆಂಟ್ ಲಾ ಸೇಫ್ಗಾರ್ಡ್ಸ್ ಅಂಡರ್ ಫೈರ್ಸ್. ಸೊ ಇಲ್ಲಿ ನೋಡ್ರಿ ಏನ್ ಹೇಳ್ತಿದಾರೆ ಅಂದ್ರೆ ದ ಹೊಸ ನ್ಯೂ ರೆಕಮೆಂಡೇಶನ್ಸ್ ರೆಡ್ಯೂಸಸ್ ದ ಪೀರಿಯಡ್ ವಿಚ್ ದ ಪೇಟೆಂಟ್ ಪೀರಿಯಡ್ ಅಪ್ಲಿಕೇಬಲ್ ಕ್ಯಾನ್ ಬಿ ಚಾಲೆಂಜ್ ಟು 6 ಮಂತ್ಸ್. ಅಂದ್ರೆ ಏನಾದ್ರೂ ಚಾಲೆಂಜ್ ಮಾಡೋದಿದ್ರೆ ಅದನ್ನೇನಪ್ಪ ಅಂದ್ರೆ ನೀವು 6 ತಿಂಗಳಲ್ಲಿ ಚಾಲೆಂಜ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಆರ್ಟಿಕಲ್ ಅಲ್ಲಿ ಎಂಟೈರ್ಲಿ ಏನ್ ಡಿಸ್ಕಸ್ ಮಾಡ್ತಿದಾರಪ್ಪ ಅಂದ್ರೆ ಯಾವ ತರ ಪೇಟೆಂಟ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಜೆನೆರಿಕ್ ಮೆಡಿಸಿನ್ ಸಿಗಲ್ಲ, ಯಾವ ತರನಾಗಿ ಏನಪ್ಪಾ ಅಂದ್ರೆ ಅಫೋರ್ಡೆಬಲ್ ಮೆಡಿಸಿನ್ ಸಿಗಲ್ಲ ಅನ್ನೋದನ್ನ ಡಿಸ್ಕಸ್ ಮಾಡಿದ್ದಾರೆ. ಸೊ ಇಲ್ಲಿ ಆತರ ಏನ್ ಹೇಳ್ತಾ ಹೋಗ್ತಾರಂದ್ರೆ, ಸೊ ನೋಡ್ರಿ ಈಗೇನಾಗುತ್ತಪ್ಪ ಅಂದ್ರೆ ನಿಮಗೆ ಗೊತ್ತು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಬಂದ ಮೇಲೆ ಏನಪ್ಪಾ ಅಂದ್ರೆ ಜೆನೆರಿಕ್ ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗಿದೆ. ಸೊ ಅದೇ ತರನಾಗಿ ಮೆಡಿಸಿನ್ ಕಾಸ್ಟ್ ಕೂಡ ಏನಾಗಿದೆ ಅಂದ್ರೆ ಕಮ್ಮಿ ಆಗಿದೆ. ಇದ್ರಿಂದ ಏನಪ್ಪಾ ಅಂದ್ರೆ ಯಾರೆಲ್ಲ ಪೂವರ್ ಇದಾರೆ ಅಂದ್ರೆ ಯಾರೆಲ್ಲ ಬಡವರು ಇದಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಕಡಿಮೆ ದರದಲ್ಲಿ ಒಳ್ಳೆ ಉತ್ತಮ ಏನಪ್ಪಾ ಅಂದ್ರೆ ಆರೋಗ್ಯ ಸೌಲಭ್ಯ ಅಥವಾ ಚಿಕಿತ್ಸೆ ಸಿಗ್ತಿದೆ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಆತರ ಏನ್ ಹೇಳ್ತಿರೋದಂದ್ರೆ, ಸೊ ನೋಡ್ರಿ ಈಗೇನಾಗ್ತಿದೆ ಅಂದ್ರೆ ಮುಂಚೆ ಏನಾಗ್ತಿತ್ತಪ್ಪ ಅಂದ್ರೆ ಒಬ್ರು ಒಂದು ಪೇಟೆಂಟ್ ನ ತಗೊಂಡ್ರೆ ಅದನ್ನ ಇನ್ನೊಬ್ರು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾರೆ, ಫಾರ್ ಎಕ್ಸಾಂಪಲ್ ಒಂದು ಫಾರ್ಮೆಟಿಕಲ್ ಇಂಡಸ್ಟ್ರಿ ಏನಾದ್ರೂ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾರೆ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾರೆ ಆ ಪೇಟೆಂಟ್ ಕಡೆಯಿಂದ ಏನ್ ಮಾಡ್ಬೇಕಿತ್ತು ಅಂದ್ರೆ ಪರ್ಮಿಷನ್ ನ ಪಡಿಬೇಕಿತ್ತು. ಯಾರು ಪೇಟೆಂಟರ್ ಇರ್ತಾರಲ್ಲ ಅವ್ರ ಕಡೆಯಿಂದ ಪರ್ಮಿಷನ್ ನ ಪಡಿಬೇಕಿತ್ತು. ಪರ್ಮಿಷನ್ ಪಡೆದು ಅವ್ರಿಗೆ ಇಷ್ಟಂತ ರೆಮ್ಯುನರೇಷನ್ ಕೊಟ್ಮೇಲೆ ಏನಪ್ಪಾ ಅಂದ್ರೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಹಾಕಿತ್ತು ಅಥವಾ ಅದನ್ನ ಪ್ರೊಡಕ್ಷನ್ ಮಾಡಕ್ ಹಾಕಿತ್ತು ಅಂತ ಹೇಳ್ಬೋದು. ಸೊ ಇದ್ರಿಂದ ಏನಾಗ್ತಿತ್ತು ಅಂದ್ರೆ ಎಷ್ಟು ರೆಮ್ಯುನರೇಷನ್ ಕೊಡ್ತಾರೆ ಜೊತೆಗೆ ಪ್ರೊಡಕ್ಷನ್ ಕಾಸ್ಟ್ ಇಟ್ಕೊಂಡು ಏನಾಗ್ತಿತ್ತಪ್ಪ ಅಂದ್ರೆ ನಮಗೆ ಟ್ಯಾಬ್ಲೆಟ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರ್ತಿತ್ತು. ಸೊ ಇದ್ರಿಂದ ಏನಾಗ್ತಿತ್ತು ಅಂದ್ರೆ ಟ್ಯಾಬ್ಲೆಟ್ಸ್ ಪ್ರೈಸ್ ಇದೆಯಲ್ಲ ಇದು ಕೂಡ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಸೊ ನೋಡ್ರಿ ಟ್ಯಾಬ್ಲೆಟ್ಸ್ ಪ್ರೈಸ್ ಕೂಡ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರ ಮ್ಯಾನುಫ್ಯಾಕ್ಚರಿಂಗ್ಗೆ ಒಂದು ಟ್ಯಾಬ್ಲೆಟ್ಗೆ 3 ರೂಪಾಯಿ ಬಿದ್ರೆ ಅವರು ರೆಮ್ಯುನರೇಷನ್ ಅಂತ ಪೇಟೆಂಟ್ಗೆ 5 ರೂಪಾಯಿ ಕೊಟ್ಟಿದ್ರೆ ನಮಗೆ ಮಾರ್ಕೆಟ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ 15 ರೂಪಾಯಿ ಬಿಡ್ತಾರೆ. ಸೊ ಆಕ್ಚುಲ್ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಿರುತ್ತೆ ಬರೀ 3 ರೂಪಾಯಿ ಇರುತ್ತೆ, ಬಟ್ ನಮಗೆ ಅದು ಅವೈಲೇಬಲ್ ಆದಾಗ ಎಷ್ಟು ರೂಪಾಯಿಗೆ ಬರುತ್ತೆ 15 ರೂಪಾಯಿಗೆ ಬರುತ್ತೆ. ಯಾಕಂದ್ರೆ ಪೇಟೆಂಟಿಗೆ ರೆಮ್ಯುನರೇಷನ್ಸ್ ಕೊಡಬೇಕು, ಮೆಡಿಕಲ್ ಆಮೇಲೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಲ್ಲ ಇಟ್ಕೊಂಡು 15 ರೂಪೀಸ್ಗೆ ಕೊಡ್ತಾರೆ. ಇದರಿಂದ ಏನಪ್ಪಾ ಅಂದ್ರೆ ಯಾರೆಲ್ಲ ಬಡವರು ಇರ್ತಾರಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ನೋಡ್ರಿ ಒಂದು ಟ್ಯಾಬ್ಲೆಟ್ಗೆ 15 ಆದ್ರೆ ಅವ್ರಿಗೆ ಒಂದು ಪ್ರಿಸ್ಕ್ರಿಪ್ಷನ್ ಲಿಸ್ಟ್ ಅಲ್ಲಿ ಒಂದು 30 ಡೇಸ್ 15 ಡೇಸ್ ಕೊಟ್ಟಿರ್ತಾರೆ, ಅಷ್ಟು ಅಫೋರ್ಡ್ ಮಾಡಕ್ ಅವ್ರ ಕೈಲಿ ಆಗಲ್ಲ. ಸೊ ಈಗ ಏನಾಯ್ತಪ್ಪ ಅಂದ್ರೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ 2005ರಲ್ಲಿ ಎಲ್ಲಾ ಪಾರ್ಲಿಮೆಂಟೇರಿಯನ್ ಇದಾರಲ್ಲ ಅಕ್ರಾಸ್ ದ ಪಾರ್ಟಿ ಯಾವ್ದಾರ ಪಾರ್ಟಿ ಇರ್ಬೋದು ಅವ್ರು ಬಂದು ಹೊಸ ಅಮೆಂಡ್ಮೆಂಟ್ ಅನ್ನ ತರ್ತಾರೆ. ಏನಪ್ಪಾ ಅಂದ್ರೆ ಇಂಡಿಯಾದಲ್ಲಿ ಏನೇ ಅಂದ್ರೂ ಪೇಮೆಂಟ್ ಕೊಡೋದಿದ್ರೆ ಅದನ್ನ ಏನ್ ಮಾಡೋದಂದ್ರೆ ಮೊನೋಪೊಲಿ ಆಗಿ ಕೊಡಲ್ಲ, ಅಂದ್ರೆ ಒಬ್ರಿಗೆ ಅದ್ರ ಹಕ್ಕನ್ನ ಕೊಡಲ್ಲ. ಸೊ ಬೇರೆ ಬೇರೆದವರು ಹಂಚ್ಕೋಬಹುದು. ಪೇಟೆಂಟ್ ಗೆ ಏನ್ ರಿಸರ್ಚ್ ಮಾಡಿ ಕೊಟ್ಟಿರ್ತಾರೆ ಅವ್ರಿಗೆ ಅಷ್ಟು ರೆಮ್ಯುನರೇಷನ್ ಕೊಟ್ಟಿರ್ತಾರೆ, ಜೊತೆಗೆ ಅದನ್ನ ಅವ್ರು ಮೊನೋಪೊಲಿ ಅಂತ ಯೂಸ್ ಮಾಡ್ಕೊಳಂಗಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಟ್ಯಾಬ್ಲೆಟ್ ನ ಒಬ್ರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಂಗಿಲ್ಲ, ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಇನ್ನೊಬ್ರಿಗೂ ಕೂಡ ಕೊಡೋದು. ಅವಾಗ ಏನಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಏರ್ಪಡುತ್ತೆ, ಕಾಂಪಿಟೇಷನ್ ಏರ್ಪಟ್ಟಾಗ ಏನಾಗುತ್ತೆ ಅಂದ್ರೆ ಪ್ರೈಸ್ ಕಮ್ಮಿ ಆಗುತ್ತೆ. ಅದೇ ನೀವೇನಾದ್ರೂ ಒಂದ್ ಇಂಡಸ್ಟ್ರಿ ಒಬ್ರ ಕೈಯಲ್ಲಿ ಎಂಟರ್ ಇದ್ರೆ ಅವ್ರು ಎಷ್ಟು ಪ್ರೈಸ್ ಹೇಳ್ತಾರಲ್ಲ ಅಷ್ಟು ಪ್ರೈಸ್ ಕೊಟ್ಟು ನಾವೇನ್ ಮಾಡ್ಬೋದಪ್ಪ ಮಾತ್ರ ಏನ ಖರೀದಿ ಮಾಡ್ಬೇಕಾಗುತ್ತೆ. ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ 2005ರಲ್ಲಿ ಅಮೆಂಡ್ಮೆಂಟ್ ಮಾಡ್ತಾರೆ. ಅಮೆಂಡ್ಮೆಂಟ್ ಪ್ರಕಾರ ಏನಾಗುತ್ತೆ ಅಂದ್ರೆ ಮೊನೋಪಾಲೀಸ್ ಎಲ್ಲ ತೆಗಿತಾರೆ. ಈಗ ಹೊಸ ಲಾ ಏನ್ ಹೇಳ್ತಿದೆ ಅಂದ್ರೆ ಏನಾದ್ರೂ ಹೊಸದಾಗಿ ನೀವು ಎಕ್ಸಿಸ್ಟಿಂಗ್ ಮೇಲೆ ಮೊನೋಪಾಲಿ ತಗೋಬೇಕಂದ್ರೆ ಅಂದ್ರೆ ಈಗಿರುವಂತ ಮಾತ್ರೆ ಅಥವಾ ಕಾಂಬಿನೇಷನ್ ಚೇಂಜ್ ಮಾಡಿ ಮೊನೋಪಾಲಿ ತಗೋಬೇಕಂದ್ರೆ ಅದಕ್ಕೆ ಅವರು ಅಲೋ ಮಾಡ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದರಿಂದ ಏನಂದ್ರೆ ಪೇಟೆಂಟ್ಸ್ ನೋಡ್ರಿ ಅಲೋ ಮಾಡದೇ ಇರೋದು ಒಂಥರ ಒಳ್ಳೇದೆ, ಜೊತೆಗೆ ಅಲೋ ಮಾಡಿದ್ರೆ ಏನಪ್ಪಾ ಅಂದ್ರೆ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ನಾರ್ಮಲ್ ಪೀಪಲ್ ಇದಾರಲ್ಲ ಅವರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ರಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಪ್ರಕಾರ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಎಷ್ಟು ಪೇಟೆಂಟ್ ಬರ್ತಾವ ಅಂದ್ರೆ ಇಂಡಿಯಾದಲ್ಲಿ 50,000 ಅಪ್ಲಿಕೇಶನ್ಸ್ ಬರ್ತಾವ ಪೇಟೆಂಟ್ಗೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಎಷ್ಟೋ ಒಂದು ಗ್ರಾಂಟ್ ಮಾಡ್ತಾರೆ, ಆಮೇಲೆ ಒಂದು ಎರರ್ ಪ್ರಕಾರ ಏನಪ್ಪಾ ಅಂದ್ರೆ 7ರಿಂದ 10 ಪೇಟೆಂಟ್ಸ್ ಏನ್ ಇವ್ರು ಕೊಡ್ತಾರಲ್ಲ ಅದ್ರಲ್ಲಿ ಏನಿರುತ್ತಪ್ಪ ಅಂದ್ರೆ ಎರರ್ ಇರುತ್ತೆ. ಸೊ ನೋಡ್ರಿ ಒಂದ್ಸರಿ ಅವ್ರಿಗೆ ಪೇಟೆಂಟ್ ಸಿಕ್ಮೇಲೆ ಅವ್ರು ಮತ್ತೆ ಮೊನೋಪಲಿನ ತಗೋತಾರೆ, ಅದರಿಂದ ಏನಾಗುತ್ತಪ್ಪ ಅಂದ್ರೆ ಡ್ರಗ್ಸ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಇಲ್ಲಿ ಆತರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯಾವ ತರನಾಗಿ ನಾವು ಅಪೋಸಿಷನ್ ಮಾಡ್ಬೋದು ಅಂದ್ರೆ. ಸೊ
ಇವ್ರ ಒಂದ್ ಎಕ್ಸಾಂಪಲ್ ಕೊಟ್ಟಿದ್ ಯಾವ್ದಪ್ಪ ಅಂದ್ರೆ ಕ್ಯಾನ್ಸರ್ ಪೇಷಂಟ್ ಏಡ್ ಅಸೋಸಿಯೇಷನ್. ಇದ್ರ ಪ್ರಕಾರ ಏನಪ್ಪ ಅಂದ್ರೆ 2005ರಲ್ಲಿ ಒಂದು ಕ್ಯಾನ್ಸರ್ ಡ್ರಗ್ ಇನ್ ಬಗ್ಗೆ ಇವರು ಅದ್ರ ರೇಟ್ ಜಾಸ್ತಿ ಇರುತ್ತೆ, ಅದ್ರ ಮೇಲೆ ಏನಪ್ಪಾ ಅಂದ್ರೆ ಚಾಲೆಂಜ್ ಅನ್ನ ಮಾಡ್ತಾರೆ. ಅವಾಗ ಏನಾಗುತ್ತಂದ್ರೆ ಈ ಇಂಡಿಯನ್ ಪೇಟೆಂಟ್ ಅಥಾರಿಟಿ ಇರುತ್ತಲ್ಲ, ಅವರು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಸೊ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಹೋದಾಗ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಆ ಕ್ಯಾನ್ಸರ್ ಪೇಷಂಟ್ ಪರವಾಗಿ ನ್ಯಾಯವನ್ನ ಕೊಡ್ಸುತ್ತೆ. ಅಂದ್ರೆ ಪೇಟೆಂಟ್ ಯಾರು ಪಡೆದಿರ್ತಾರಲ್ಲ ಅವ್ರ ವಿರುದ್ಧವಾಗಿ, ಆಮೇಲೆ ಯಾರು ಪೇಷಂಟ್ ಇರ್ತಾರಲ್ಲ ಅವ್ರ ಪರವಾಗಿ ಏನಪ್ಪಾ ಅಂದ್ರೆ ನ್ಯಾಯವನ್ನ ಕೊಡ್ತಾರೆ. ಇದರಿಂದ ಏನಾಗುತ್ತಂದ್ರೆ ನೋಡ್ರಿ, ಈ ಕ್ಯಾನ್ಸರ್ ರೋಗದ ಟ್ರೀಟ್ಮೆಂಟ್ ಎಷ್ಟು ಕಮ್ಮಿ ಆಗುತ್ತಂದ್ರೆ 14 ಲಕ್ಷದಿಂದ ಕೇವಲ 40,000 ರೂಪಾಯಿ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಏನಪ್ಪಾ ಅಂದ್ರೆ 13 ಲಕ್ಷ 60,000 ರೂಪಾಯಿ ಉಳಿಯುತ್ತೆ. ಸೊ ಇಷ್ಟು ಕಮ್ಮಿ ಆಗುತ್ತೆ. ಯಾವಾಗ ಪೇಟೆಂಟ್ ಅನ್ನು ನಮಗೆ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಅಡೆತಡೆಗಳಿಲ್ಲದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ನಾವು ಪೇಟೆಂಟ್ ಇರಬೇಕು, ರಿಸರ್ಚ್ ಮಾಡ್ತಿರ್ತಾರೆ. ಸೊ ನೋಡ್ರಿ, ನಾವು ಪೇಟೆಂಟ್ ದೃಷ್ಟಿ ನೋಡೋದಾದ್ರೆ ಅವರು ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಸ್ಟಾರ್ಟ್ ಅಮೌಂಟ್ ಆಫ್ ಟೈಮ್ ಇಟ್ಟು ಅದಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ಬಟ್ ಅದಕ್ಕೆ 1 ಟೈಮ್ ಅಥವಾ 2 ಟೈಮ್ ಸೆಟಲ್ಮೆಂಟ್ ಮಾಡಿ ಕೊಡೋದ್ರಿಂದ ಅವರು ಕೂಡ ಖುಷಿ ಆಗ್ತಾರೆ. ಜೊತೆಗೆ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಕಡಿಮೆ ರೇಟಿಗೆ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಯಾವ್ಯಾವೆಲ್ಲ ಡೆವಲಪಿಂಗ್ ಕಂಟ್ರೀಸ್ ಇದೆ, ಆಮೇಲೆ ಯಾರ್ಯಾರೆಲ್ಲ ಬಡವರು ಇದಾರಲ್ಲ ಅವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು ಯಾವ್ದಪ್ಪ ಅಂದ್ರೆ ಅವರು HIV ಡ್ರಗ್ಸ್ ಬಗ್ಗೆನೂ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದರಿಂದ ಕೂಡ ಏನಾಗಿದೆಪ್ಪ ಅಂದ್ರೆ ಈ ತರ ಚಾಲೆಂಜ್ ಮಾಡಿದಾಗ ಅದು ಫಸ್ಟ್ $10,000 ಪರ್ ಪರ್ಸನ್ ಇದ್ದಿದ್ದು ಈಗ ಏನಾಗಿದೆ ಅಂದ್ರೆ $100 ಪರ್ ಪರ್ಸನ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ 99% ರಿಡಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೋಡ್ರಿ, ಎಲ್ಲೆಲ್ಲಿ ಪೇಟೆಂಟ್ಸ್ ಇರುತ್ತಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಮಾತ್ರೆಗಳ ರೇಟ್ ಜಾಸ್ತಿ ಆಗುತ್ತೆ. ಅದು ಒಂದು ಕಬಂಧ ಬಾಹು ಅಂತ ನಾವು ಹೇಳ್ಬೋದು. ಅದನ್ನ ಕಮ್ಮಿ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ನಾವು ಸೊಸೈಟಿಗೆ ಕಮ್ಮಿ ರೇಟ್ ಅಲ್ಲಿ ಒಳ್ಳೆ ಮೆಡಿಸಿನ್ಸ್ ನು ಕೊಡಬಹುದು, ಮತ್ತೆ ಅವರ ಹೆಲ್ತ್ ಸಿಸ್ಟಮ್ ನು ಕೂಡ ಇಂಪ್ರೂವ್ ಮಾಡಬಹುದು ಅಂತ ಆಥರ್ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ವೈ ಇಂಡಿಯಾ ಶುಡ್ ಸಪೋರ್ಟ್ ಆಂಟಿಬಯೋಟಿಕ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ಆಂಟಿಬಯೋಟಿಕ್ಸ್ ಡೆವಲಪ್ಮೆಂಟ್ ನ ಯಾಕೆ ಮಾಡ್ಬೇಕು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ ಏನ್ ಹೇಳ್ತಾರೆ ಅಂದ್ರೆ, ಇಂಡಿಯಾ ನೀಡ್ಸ್ ಅನ್ ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ದಟ್ ಕ್ಯಾನ್ ಫಂಡ್ ಅಂಡ್ ಸಸ್ಟೈನ್ ಡ್ರಗ್ ಡಿಸ್ಕವರಿ ಅಂಡ್ ಡೆವಲಪ್ಮೆಂಟ್. ಅಂದ್ರೆ ಇಂಡಿಯಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಮೈಂಡ್ ಸೆಟ್ ಬರ್ಬೇಕು, ಅದ್ರಲ್ಲಿ ಏನಂದ್ರೆ ಡ್ರಗ್ ನ ಡಿಸ್ಕವರಿ ಮಾಡೋದ್ರ ಜೊತೆಗೆ ಅದನ್ನ ಡೆವಲಪ್ಮೆಂಟ್ ಕೂಡ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫಸ್ಟ್ ಪ್ಯಾರಾಗ್ರಾಫ್ ದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಆಂಟಿ ಮೈಕ್ರೋಬಲ್ ರೆಸಿಸ್ಟೆನ್ಸ್ ಇದೆಯಲ್ಲ, ಇದ್ರಿಂದ ಏನಾಗ್ತಿದೆಯಪ್ಪ ಅಂದ್ರೆ ಪಬ್ಲಿಕ್ ಹೆಲ್ತ್ ಕ್ರೈಸಿಸ್ ಆಗ್ತಿದೆ. ಹಾಗಾಗಿ ನೀವು ವಿಶ್ವದಲ್ಲಿ ನೋಡೋದಾದ್ರೆ ಪ್ರತಿಯೊಂದು ಕಂಟ್ರಿಗೆ ಏನಪ್ಪಾ ಅಂದ್ರೆ ಇದೊಂದು ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ತಿದ್ರೆ, ಎಸ್ಪೆಷಲಿ ಯಾವ್ಯಾವ ಕಂಟ್ರಿಗೆ ಇದು ಜಾಸ್ತಿ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಯಾವೆಲ್ಲ ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಇದೆ, ಅಂದ್ರೆ ಕೆಳ ದರ್ಜೆಯ ಮತ್ತೆ ಮಧ್ಯಮ ವರ್ಗದ ಕಂಟ್ರಿಗಳಿದೆಯಲ್ಲ ಅದಕ್ಕೆ ಇದು ಜಾಸ್ತಿ ಆಗಿದೆ. ಸೊ ನೋಡ್ರಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಒಂದು ಟ್ಯಾಬ್ಲೆಟ್ ತಗೊಂಡಿರ್ತೀರ, ಓವರ್ ಅಂಡ್ ಓವರ್ ಅದೇ ಟ್ಯಾಬ್ಲೆಟ್ ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಹೆಲ್ತ್ ಸಿಸ್ಟಮ್ ಏನಂದ್ರೆ ಅದಕ್ಕೆ ಅಡಾಪ್ಟ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಆ ಟ್ಯಾಬ್ಲೆಟ್ ಏನ್ ತಗೊಂಡಾಗ ಅದು ವರ್ಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಒಂದು ವೈರಸ್ ವಿರುದ್ಧ ಅಥವಾ ಒಂದು ಫೀವರ್ ವಿರುದ್ಧ ಒಂದು ಟ್ಯಾಬ್ಲೆಟ್ ಅನ್ನು ನುಂಗ್ತಿರ್ತೀವಿ. ಸೊ ಫಸ್ಟ್ ಟೈಮ್ ಬಂದಾಗ ಅದು ವರ್ಕ್ ಆಗುತ್ತೆ, ಸೆಕೆಂಡ್ ಟೈಮ್ ಬಂದಾಗ ವರ್ಕ್ ಆಗುತ್ತೆ, ಮೂರನೇ ಸರಿ ಬಂದಾಗ ಏನಾಗುತ್ತಂದ್ರೆ ಆ ವೈರಸ್ ಇರುತ್ತಲ್ಲ ಆ ಟ್ಯಾಬ್ಲೆಟ್ ವಿರುದ್ಧ ಏನ್ ಮಾಡಿರುತ್ತಪ್ಪ ಅಂದ್ರೆ ತನ್ನ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಂಡಿರುತ್ತೆ. ಇದರಿಂದ ಏನಂದ್ರೆ ನೀವೇನ್ ಆ ಟ್ಯಾಬ್ಲೆಟ್ ತಗೋತಿರಲ್ಲ ಆ ಟ್ಯಾಬ್ಲೆಟ್ ಅದ್ರ ವಿರುದ್ಧ ವರ್ಕ್ ಆಗಲ್ಲ. ಯಾವ್ದ್ರ ವಿರುದ್ಧ ಅಪ್ಪ ಅಂದ್ರೆ ಏನ್ ವೈರಸ್ ಅಟ್ಯಾಕ್ ಮಾಡಿರುತ್ತಲ್ಲ ನಿಮ್ಗೆ ಅದ್ರ ವಿರುದ್ಧ ವರ್ಕ್ ಆಗಲ್ಲ. ಹಾಗಾಗಿ ಏನಾಗುತ್ತಂದ್ರೆ ನಿಮ್ಗೆ ಮತ್ತೆ ಮೆಡಿಕಲ್ ಕಂಡೀಷನ್ ಸಿವಿಯರ್ ಆಗುತ್ತೆ. ಸೊ ನೀವು ಆ ಗುಳಿಗೆ ನುಂಗಿದ್ರು ಸಹ ಏನಪ್ಪಾ ಅಂದ್ರೆ ನಿಮ್ಗೆ ವರ್ಕ್ ಆಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರ ಮತ್ತೆ ಹೈಯರ್ ಡೋಸ್ ಹೋಗ್ತೀರಾ. ಇದರಿಂದ ಏನಾಗುತ್ತಂದ್ರೆ ನೆಕ್ಸ್ಟ್ ಅದು ನೆಕ್ಸ್ಟ್ ಟೈಮ್ ವೈರಸ್ ಬಂದಾಗ ಇನ್ನೂ ಡೆವಲಪ್ ಆಗ್ತಾ ಆಗ್ತಾ ಬರುತ್ತೆ. ಅದರಿಂದ ಏನಾಗುತ್ತಂದ್ರೆ ಅಟ್ ಸರ್ಟನ್ ಟೈಮ್ ನಿಮ್ಗೆ ಆ ಡಿಸೀಸ್ ಗೆ ಯಾವುದೇ ತರನಂತ ಮಾತ್ರೆಗಳ ಸಿಗಲ್ಲ. ಅದರಿಂದ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಸಾವಾಗ್ಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ರಿಪೋರ್ಟ್ ಹೇಳ್ತಿದ್ದಾರೆ, ರೀಸೆಂಟ್ ರಿಪೋರ್ಟ್ ಯಾವ್ದಪ್ಪ ಅಂದ್ರೆ ಗ್ಲೋಬಲ್ ರಿಸರ್ಚ್ ಆನ್ ಆಂಟಿ ಮೈಕ್ರೋಬಲ್ ರೆಸಿಸ್ಟೆನ್ಸ್ ಪ್ರಕಾರ ಏನಪ್ಪಾ ಅಂದ್ರೆ 2019ರಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂದ್ರೆ 4.9 ಮಿಲಿಯನ್ ಪೀಪಲ್ ಇದು ಡ್ರಗ್ ರೆಸಿಸ್ಟೆನ್ಸ್ ಇಂದನೇ ತೀರ್ಕೊಂಡಿದ್ದಾರೆ. 4.9 ಮಿಲಿಯನ್ ಪೀಪಲ್ ಅಂದ್ರೆ ಎಷ್ಟಪ್ಪ ಅಂದ್ರೆ 49.5 ಲಕ್ಷ ಜನ ಏನಾಗಿದ್ರು ಅಂದ್ರೆ ಡ್ರಗ್ ರೆಸಿಸ್ಟೆನ್ಸ್ ಇಂದನೇ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದರಿಂದ ಎಷ್ಟು ಡೆತ್ ಆಗಿದೆ ಅಂದ್ರೆ 1.2 ಮಿಲಿಯನ್ ಡೆತ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ 4.9 ಮಿಲಿಯನ್ ಇನ್ಫೆಕ್ಷನ್ಸ್ ಆಗಿದೆ, ಅಲ್ಲಿ ಡೆತ್ಸ್ ಆಗಿ ಎಷ್ಟಾಗಿದೆ ಅಂದ್ರೆ 12,70,000 ಡೆತ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಆಂಟಿ ಮೈಕ್ರೋಬಲ್ ರೆಸಿಸ್ಟೆನ್ಸ್ ಇದೆಯಲ್ಲ ಇದು ಮೇಜರ್ ಪಬ್ಲಿಕ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಕಾಂಟ್ರಿಬ್ಯೂಟಿಂಗ್ ಎಷ್ಟು ಡೆತ್ಸ್ ಆಗುತ್ತಪ್ಪ ಅಂದ್ರೆ 30% ಡೆತ್ಸ್ ಆಗುತ್ತೆ. ಯಾವ್ದಕ್ಕಂದ್ರೆ ನ್ಯೂನತಲ್ ಸ್ಪೀಸೀಸ್ ಅಕ್ರಾಸ್ ಇಂಡಿಯಾ ಅಂತ ಅವರು ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ಸ್ ಒಳಗೂ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ COVID-19 ಡೆತ್ ತಗೊಳ್ಳೋದಾದ್ರೆ ಓವರ್ 30% COVID-19 ಡೆತ್ಸ್ ಏನಾಗಿದೆ ಅಲ್ಲ ಇಂಡಿಯಾದಲ್ಲಿ ಅದೇನಪ್ಪ ಅಂದ್ರೆ ಈ ಆಂಟಿ ಮೈಕ್ರೋಬಿಯಲ್ ಅಥವಾ
ಆಂಟಿ ಮೈಕ್ರೋಬಲ್ ರೆಸಿಸ್ಟೆನ್ಸ್ ಇಂದನೇ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸೆಕೆಂಡ್ರಿ ಬಯಲಾಟ್ರಿ ಇನ್ಫೆಕ್ಷನ್ ಆಗಿತ್ತಲ್ಲ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ಗೆ, ಅದರಿಂದ ಅವರು ಹೊರಗೆ ಬರಕಾಗಿಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ಆಂಟಿ ಮೈಕ್ರೋಬಲ್ ರೆಸಿಸ್ಟೆನ್ಸ್ ಇಂದ ಈ ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಇದಕ್ಕೆಲ್ಲ ಕಾರಣಗಳು ಹೇಳ್ತಾ ಹೋಗ್ತಾರೆ ಯಾಕೆಲ್ಲ ಇದು ಬರ್ತಿದೆಯಪ್ಪ ಅಂದ್ರೆ. ಸೊ ನೋಡ್ರಿ, ನಾವೇನ್ ಮಾಡ್ತೀವಿ ಅಂದ್ರೆ ಇರ್ರಾಷನಲ್ ಆಗಿ ಆಂಟಿಬಯೋಟಿಕ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಡಾಕ್ಟರ್ಸ್ ಕೊಡೋದಿಲ್ಲಿ ಬೇರೆಯವ್ರು ಬರೆಯೋದಿರ್ಲಿ, ಅವರೊಂದು ಏನ್ ಮಾಡ್ತಾರೆ ಅಂದ್ರೆ ಬರೆಯೋದ್ರಲ್ಲೇ ಜಾಸ್ತಿ ಬರೀತಾರೆ. ಆಮೇಲೆ ನಾವು ಸಹ ಏನಪ್ಪಾ ಅಂದ್ರೆ ಪೇಷಂಟ್ಸ್ ಆಗಿ ಕೆಲವೊಂದ್ ಟೈಮ್ ಏನ್ ಮಾಡ್ತೀವಿ ಅಂದ್ರೆ ಸಣ್ಣ ಸಣ್ಣ ಪುಟ್ಟ ರೋಗಕ್ಕೆಲ್ಲ ಏನಪ್ಪಾ ಅಂದ್ರೆ ಆಂಟಿಬಯೋಟಿಕ್ ನ ತಗೊಂತ ಹೋಗ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಏನ್ ಇಮ್ಯುನಿಟಿ ಕೆಪಾಸಿಟಿ ಇದೆಯಲ್ಲ, ಇದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ದ ಜೆನ್ರಿಕ್ ಪಬ್ಲಿಕ್ ಅಂಡ್ ಫಾರ್ಮರ್ಸ್ ಜನರೇಟ್ ಡ್ರಗ್ ರೆಸಿಸ್ಟೆಂಟ್ ಸೂಪರ್ ಬಗ್ಸ್ ಅಂದ್ರೆ ಇದೆ. ನಾವೇನ್ ಮಾಡ್ತೀವಿ ಅಂದ್ರೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ರೋಗಗಳಿಗೂ ಕೂಡ ಏನಪ್ಪಾ ಅಂದ್ರೆ ಡ್ರಗ್ಸ್ ತಗೊಳ್ಳೋದ್ರಿಂದ ಅದು ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ನೀವು ಅದ್ರ ಹೈಯರ್ ಲೆವೆಲ್ ಡ್ರಗ್ಸ್ ತಗೊಳ್ಬೇಕು, ಒನ್ ಟೈಮ್ ಅದು ಪೂರ್ತಿ ನಿಂತು ಬಿಡುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ ಇನ್ಎಫೆಕ್ಟಿವ್ ಕಂಟ್ರೋಲ್ ಮೆಜರ್ಸ್ ಇನ್ ಹಾಸ್ಪಿಟಲ್ಸ್. ಹಾಸ್ಪಿಟಲ್ ಒಳಗೆ ಏನಪ್ಪಾ ಅಂದ್ರೆ ಯಾವುದೇ ತರ ಅಂತ ಕಂಟ್ರೋಲ್ ಮೆಜರ್ಸ್ ಇಲ್ಲ. ಆಮೇಲೆ ಸ್ಯಾನಿಟೇಷನ್ ಇಶ್ಯೂ ಇದೆ, ಅಂದ್ರೆ ಸ್ವಚ್ಛತೆಯ ಇಶ್ಯೂ ಇದೆ ಅಂತ ಹೇಳ್ತಿದ್ದಾರೆ ಕಮ್ಯುನಿಟಿ ಒಳಗೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನ ಯಾವ ತರನಾಗಿ ನಾವು ಕಂಟ್ರೋಲ್ ಮಾಡ್ಬೋದು ಅಂದ್ರೆ, ಸೊ ನೋಡ್ರಿ ಆತರ ಹೇಳ್ತಾ ಹೋಗ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅದು ಕೂಡ ಏನಪ್ಪ ಅಂದ್ರೆ ರೋಬಸ್ಟ್ ಆಗಿ ಅಂದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಯಾವ್ದ್ರೊಳಗ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಸ್ ಒಳಗೆ, ಹೊಸದಾಗಿ ಆಂಟಿಬಯೋಟಿಕ್ಸ್ ಕಂಡಿಡಿದ್ರಾಗೆ ಇದನ್ನ ರಿಸರ್ಚ್ ಅಂಡ್ ಡೆವಲಪ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಆಮೇಲೆ ನಾವೇನ್ ಮಾಡ್ಬೇಕಂದ್ರೆ ರಾಪಿಡ್ ಅಂಡ್ ಅಫೋರ್ಡೆಬಲ್ ಡಯಾಗ್ನೋಸ್ಟಿಕ್, ಅಂದ್ರೆ ಎಲ್ಲರಿಗೂ ಅಫೋರ್ಡ್ ಆಗಂಗೆ ಮತ್ತೆ ರಾಪಿಡ್ ಆಗಿ ಇನ್ಕ್ರೀಸ್ ಆಗಂಗೆ ಡಯಾಗ್ನೋಸ್ಟಿಕ್ ಏನಿದೆಯಲ್ಲ ಅದನ್ನು ಕೂಡ ಕೊಡ್ಬೇಕಾಗುತ್ತೆ. ಅಂದ್ರೆ ಡಾಕ್ಟರ್ ಕವರೇಜ್ ಅನ್ನ ಜಾಸ್ತಿ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಇನ್ಫೆಕ್ಷನ್ ಕಂಟ್ರೋಲ್ ಸಿಸ್ಟಮ್ ಇದೆಯಲ್ಲ ಅದನ್ನು ಸ್ಟ್ರೆಂತ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ಪ್ರಿವೆನ್ಷನ್ ಪ್ರಾಕ್ಟೀಸಸ್, ಏನೇನ್ ಆಂಟಿ ಮೈಕ್ರೋಬಿಯಲ್ ಪ್ರಿವೆನ್ಷನ್ ಮಾಡಬಹುದಲ್ಲ ಆ ತರದ ಪ್ರಾಕ್ಟೀಸ್ ನ ಕ್ಯಾರಿ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ಆಂಟಿಬಯೋಟಿಕ್ ಸ್ಟಿವಾರ್ಡ್ಶಿಪ್ ಪ್ರೋಗ್ರಾಮ್ ಇದೆಯಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ದೇಶ ತುಂಬೆಲ್ಲ ಪ್ರಸಾರ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ, ಅಥವಾ ದೇಶ ತುಂಬಾ ಹರಡಿಸ್ಬೇಕಂದ್ರೆ ಅದನ್ನ ಪ್ರಚಾರ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಏನ್ ಮಾಡ್ಬೇಕಪ್ಪ ಅಂದ್ರೆ ಇಕ್ವಿಟೇಬಲ್ ಆಕ್ಸೆಸ್ ಕೊಡ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಸಮಾನವಾದ ಆಕ್ಸೆಸ್ ಕೊಡ್ಬೇಕು. ಯಾವ್ದಕ್ಕಂದ್ರೆ ಲೈಫ್ ಸೇವಿಂಗ್ ಆಂಟಿಬಯೋಟಿಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ಒನ್ ಸಚ್ ಮೂವ್ ಅಂದ್ರೆ ಈಗೇನಾಗಿದೆಪ್ಪ ಅಂದ್ರೆ ರೀಸೆಂಟ್ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಅದಕ್ಕೇನಪ್ಪ ಅಂದ್ರೆ ಎಲ್ಲರೂ ವೆಲ್ಕಮ್ ಮಾಡ್ತಿದ್ದಾರೆ. ಏನ್ ನಿರ್ಧಾರವನ್ನ ತಗೊಂಡಿದ್ದಾರಪ್ಪ ಅಂದ್ರೆ ಅವರು ಕೆಲವೊಂದಿಷ್ಟು ಬ್ಯಾನ್ ಮಾಡಿದ್ದಾರೆ. ಯಾವ್ದಪ್ಪ ಅಂದ್ರೆ ಸ್ಟ್ರೆಪ್ಟೋಮೈಸಿನ್ ಮತ್ತೆ ಟೆಟ್ರಾ ಸೀರಿನ್, ಇದನ್ನೇನಪ್ಪ ಅಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡ್ತಿದ್ರಲ್ಲ ಅದನ್ನೇನ್ ಮಾಡಿದಾರಪ್ಪ ಅಂದ್ರೆ ಬ್ಯಾನ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಇದೇನ್ ಹಾಕಿತ್ತಪ್ಪ ಅಂದ್ರೆ ಅಗ್ರಿಕಲ್ಚರ್ ಮತ್ತೆ ಈ ಪೊಲಿಟ್ರಿ ಫಾರ್ಮಿಂಗ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತಿದ್ರು. ಇದರಿಂದ ಏನಂದ್ರೆ ನಿಮ್ಗೆ ಈ ಕೋಳಿಗಳಿದ್ರೆ ಸಣ್ಣದಿದ್ರೆ ಅದನ್ನ ಇಂಜೆಕ್ಷನ್ ಮಾಡೋದ್ರಿಂದ ತುಂಬಾ ದೊಡ್ಡದಾಗ್ತಿತ್ತು. ಅದರಿಂದ ಇಂಡೈರೆಕ್ಟ್ ಆಗಿ ನಿಮ್ಗೆ ಏನಪ್ಪಾ ಅಂದ್ರೆ ಈ ಆಂಟಿ ಮೈಕ್ರೋಬಿಯಲ್ ಡ್ರಗ್ ಎಂಟರ್ ಆಗಿ ನಿಮ್ಮ ಇಮ್ಯುನಿಟಿ ಪವರ್ ನ ಹಾಳು ಮಾಡ್ತಿತ್ತು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಇಂಡಿಯಾ ಏನಿದೆಯಪ್ಪ ಅಂದ್ರೆ ಈ ಫಾರ್ಮಸಿಗೆ ಬಹಳ ರೆಪ್ಯುಟೇಷನ್ ಇದೆ, ಗ್ಲೋಬಲ್ ಸೌತ್ ಆಗಿ ಕೆಲಸ ಮಾಡ್ತಿದೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನ ಇನ್ನೂ ಜಾಸ್ತಿ ಮಾಡ್ಬೇಕು. ಯಾವ್ದನ್ನ ಆಂಟಿಬಯೋಟಿಕ್ ಏನಿದೆಯಲ್ಲ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು. ಸ್ಪೆಷಲಿ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡ್ಬೇಕು. ಯಾಕಂದ್ರೆ ನಮ್ಮ ಹತ್ರ ಮ್ಯಾನ್ ಪವರ್ ಇದೆ, ಆಮೇಲೆ ಕ್ರಿಟಿಕಲ್ ಥಿಂಕರ್ ಇದಾರೆ, ರಿಸರ್ಚರ್ ಇದಾರೆ, ಬಟ್ ಏನ್ ಲ್ಯಾಕಿಂಗ್ ಆಗ್ತಿದೆಯಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಲ್ಯಾಕ್ ಆಗ್ತಿದೆ. ಅದಕ್ಕೋಸ್ಕರ ಗವರ್ಮೆಂಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಯಾರ್ಯಾರೆಲ್ಲ ಈ ಮ್ಯಾನ್ ಪವರ್ ಅಂದ್ರೆ ಯಾರ್ಯಾರೆಲ್ಲ ಎಕ್ಸ್ಪರ್ಟ್ಸ್ ಇದಾರೆ ಅವನ್ನೆಲ್ಲ ಪೂಲ್ ಮಾಡಿ, ಅಂದ್ರೆ ಅವನ್ನೆಲ್ಲ ಒಂದ್ ಕಡೆ ಕೂಡಿಸಿ ರಿಸರ್ಚ್ ಅಂಡ್ ಡೆವಲಪ್ ಮಾಡೋದ್ರಿಂದ ನಾವು ಹೊಸದಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಹೊಸ ಹೊಸ ಡ್ರಗ್ಸ್ ನ ಕಂಡಿಡಿಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅವರು ಒಂದು ಎಕ್ಸಾಂಪಲ್ ಕೊಡ್ತಾ ಹೇಳ್ತಿದ್ದಾರೆ. ಏನಪ್ಪಾ ಅಂದ್ರೆ ಕಳೆದ ಒಂದು ಡೆಕೆಡ್ ಅಲ್ಲಿ ಅಂದ್ರೆ ಕಳೆದ ಒಂದು ದಶಕದಲ್ಲಿ ಏನಪ್ಪಾ ಅಂದ್ರೆ ಸಕ್ಸಸ್ ರೇಟ್ ನೋಡೋದಾದ್ರೆ ಫೇಸ್ ಒನ್ ಎಫ್ ಡಿ ಅಪ್ರೂವಲ್, ಅಂದ್ರೆ ಈ ಅಮೆರಿಕದ ಎಫ್ ಡಿ ಅಪ್ರೂವಲ್ ನೋಡೋದಾದ್ರೆ ನ್ಯೂ ಆಂಟಿಬಯೋಟಿಕ್ ಡ್ರಗ್ಸ್ ಎಷ್ಟಿದೆಯಪ್ಪ ಅಂದ್ರೆ 16.3% ಇದೆ. ಅದೇ ಓವರ್ ಆಲ್ ಇಂಡಸ್ಟ್ರಿ ಎವರೇಜ್ ಎಷ್ಟು ಅಂದ್ರೆ 7.9% ಇತ್ತು ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಂದ್ರೆ ಅವರು ಹೊಸ ಹೊಸ ಡ್ರಗ್ಸ್ ನ ಡಿಸ್ಕವರಿ ಮಾಡಿ ಅದ್ರ ಸಕ್ಸಸ್ ರೇಟ್ ಜಾಸ್ತಿ ಇದೆ, ಬಟ್ ಅದೇ ನೀವು ಎಕ್ಸಿಸ್ಟಿಂಗ್ ಇಂಡಸ್ಟ್ರಿ ನೋಡಿದ್ರೆ ತುಂಬಾ ಕಮ್ಮಿ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಒಳಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅವಾಗ ಮಾತ್ರ ಏನಾಗುತ್ತಂದ್ರೆ ಹೊಸ ಹೊಸ ಡ್ರಗ್ಸ್ ಬರುತ್ತೆ, ಮತ್ತೆ ಏನ್ ಆಂಟಿಬಯೋಟಿಕ್ ಅಥವಾ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇದೆಯಲ್ಲ ಅದ್ರ ವಿರುದ್ಧನೂ ಹೋರಾಡುವಂತ ಟ್ಯಾಬ್ಲೆಟ್ಸ್ ಬಂದಾಗ ಮಾತ್ರ ಏನಪ್ಪಾ ಅಂದ್ರೆ ನಾವು ಲೈಫ್ಸ್ ನ ಸೇವ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಕೆಲವೊಂದಿಷ್ಟು ಬಿಗ್ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಕೂಡ ಇದಕ್ಕೇನಂದ್ರೆ ಹಿಂದೇಟ್ ಆಗ್ತಿದೆ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಪಾಲಿಸೀಸ್ ನ ರೆಗ್ಯುಲೇಟ್ ಮಾಡ್ಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಯಾವ್ದಕ್ಕೋಸ್ಕರ ಅಂದ್ರೆ ಈ ತರ ಏನ್ ನೀವು ರಿಸರ್ಚ್ ಮಾಡ್ತಿದ್ರಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಮಾತ್ರ ಅವ್ರು ಏನಂದ್ರೆ ರಿಸರ್ಚ್ ಅನ್ನ ಮಾಡ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ವಿಶ್ವದಲ್ಲಿ ಏನ್ ಈ ಹೆಲ್ತ್ ಕ್ರೈಸಿಸ್ ಇದೆಯಲ್ಲ ಇದನ್ನು ಕೂಡ ಸಾಲ್ವ್ ಮಾಡ್ಬೋದು ಅಂತ
ಹೇಳ್ತಿದ್ದಾರೆ. ಹಾಗಾದ್ರೆ ಯಾಕೆ ಇದು ಆಗ್ತಿಲ್ಲ, ಮಾರ್ಕೆಟ್ ಆಗ್ತಿಲ್ಲ ಅಂದ್ರೆ ನೋಡ್ರಿ, ಈ ಆಂಟಿಬಯೋಟಿಕ್ಸ್ ಏನಿದೆಯಲ್ಲ ಒಂದ್ಸರಿ ಅಪ್ರೂವಲ್ ಆದ್ಮೇಲೆ ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ನಿಮ್ಗೆ ಯೂಸೇಜ್ ಕೊಡ್ತಾರಲ್ಲ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಸ್ಪೆಸಿಫಿಕ್ ಕೇಸಿಗೆ ಮಾತ್ರ ಇದನ್ನ ಯೂಸೇಜ್ ಮಾಡ್ತಾರೆ. ಆಮೇಲೆ ಕೆಲವೊಂದಿಷ್ಟು ಹಾಸ್ಪಿಟಲ್ಸ್ ಏನಪ್ಪಾ ಅಂದ್ರೆ, ಈಗ ನಾನು ಆಗ್ಲೇ ಹೇಳಿದೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂದ್ರೆ ಸೊ ಅದಕ್ಕೆ ಪೇಟೆಂಟ್ ಅನ್ನ ಪಡೆದಿರ್ತೀವಿ. ಸೊ ನೋಡ್ರಿ ನಾವು ಹಿಂದಿನ ಆರ್ಟಿಕಲ್ ಅಲ್ಲಿ ಪೇಟೆಂಟ್ ಅನ್ನೋದು ಯಾವ ತರ ಇರುತ್ತೆ ಅಂತ ಹೇಳಿದೆ. ಬಟ್ ಪೇಟೆಂಟ್ ಅನ್ನ ಪಡೆದಾಗ ನಮ್ಗೆ ಕೆಲವೊಂದಿಷ್ಟು ಟೈಮ್ ವರ್ಗೂ ನಾವ್ ಏನಪ್ಪಾ ಅಂದ್ರೆ ಅದು ಕಾಸ್ಟ್ಲಿ ಆಗಿರುತ್ತೆ. ಈ ಕಾಸ್ಟ್ಲಿ ಡ್ರಗ್ ಅನ್ನ ಅವರು ರೆಫರ್ ಮಾಡಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಬಿಗ್ ಬಿಗ್ ಅಂದ್ರೆ ದೊಡ್ಡ ದೊಡ್ಡ ಫಾರ್ಮಾ ಕಂಪನೀಸ್ ಕೂಡ ಅದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದರ ಜೊತೆಗೆ ಗವರ್ಮೆಂಟ್ ರೆಗ್ಯುಲೇಟರಿ ಕೂಡ ಚೆನ್ನಾಗಬೇಕಂತ ಅವರು ಹೇಳ್ತಿದ್ದಾರೆ. ಅದರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಮೋಸ್ಟ್ ಅಂದ್ರೆ ದೊಡ್ಡ ದೊಡ್ಡ ಮೇಜರ್ ಫಾರ್ಮಾ ಕಂಪನೀಸ್ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂದ್ರೆ ಏನ್ ರಿಟರ್ನ್ಸ್ ಇರುತ್ತೆ ಅದು ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ರಿಟರ್ನ್ಸ್ ಚೆನ್ನಾಗಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ರಿಟರ್ನ್ಸ್ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ 80% ಏನ್ ಡ್ರಗ್ ಮ್ಯಾನುಫ್ಯಾಕ್ಚರ್ ಆಗ್ತಲ್ಲ ಆಂಟಿಬಯೋಟಿಕ್, ಅವ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಪ್ಪ ಅಂದ್ರೆ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸ್ಮಾಲ್ ಬಯೋಟೆಕ್ ಫಾರ್ಮ್ ಕಂಪನೀಸ್ ಇರ್ತಾವಲ್ಲ ಇದನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದನ್ನ ನಾವೇನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಕ್ಕೆ ದೊಡ್ಡ ದೊಡ್ಡ ಫಾರ್ಮಾ ಕಂಪನೀಸ್ ಇದನ್ನ ಇನ್ವೆಸ್ಟ್ ಮಾಡಕ್ ನಾವೇನ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಸೊಲ್ಯೂಷನ್ ಹುಡುಕ್ಬೇಕು ಮತ್ತೆ ಸಸ್ಟೈನಬಲ್ ಮೆಕಾನಿಸಮ್ಸ್ ಅನ್ನ ಹುಡುಕ್ಬೇಕು ಲಾಂಗ್ ಟೈಮ್ ಟರ್ಮ್ ಅಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇದನ್ನ ಯಾವ ತರ ಸಮಸ್ಯೆನ ಸಾಲ್ವ್ ಮಾಡಬಹುದು ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ನಾವು ಪುಷ್ ಪುಲ್ ಮಾಡೆಲ್ ಮಾಡ್ಬೇಕು ಅಂತ. ಪುಷ್ ಪುಲ್ ಮಾಡೆಲ್ ಏನಪ್ಪಾ ಅಂದ್ರೆ, ಸೊ ನೋಡ್ರಿ ಇವ್ರು ಹೇಳಿರುವಂತ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಟ್ರಾಬೆಕ್ಸ್ ಕಂಬೈನ್ಡ್ ಕಾಂಬ್ಯಾಕ್ಟಿಂಗ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಲ್ ಬಯೋಫಾರ್ಮೆಟಿಕಲ್ ಆಕ್ಸೆಸ್ ಆಕ್ಸಲರೇಟರ್ ಅಂತ ಹೇಳಿ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ $360 million ಅಪ್ರೂವ್ ಮಾಡಿದ್ದಾರೆ. ಯಾವ್ದಕ್ಕಪ್ಪ ಅಂದ್ರೆ 92 ಆಂಟಿ ಬ್ಯಾಕ್ಟೀರಿಯಲ್ ಪ್ರೊಜೆಕ್ಟ್ಸ್ ಗೆ ಕಳೆದ 5 ವರ್ಷದಲ್ಲಿ. ಇವ್ರಿಂದ ಏನಾಗುತ್ತೆ ಅಂದ್ರೆ ಏನ್ ಅವ್ರು ಫಂಡಿಂಗ್ ಮಾಡ್ತಿದ್ರಲ್ಲ ಅವ್ರಿಗೆ ಆಂಪಲ್ ಆಫ್ ರಿಸೋರ್ಸ್ ಸಿಕ್ತಿದೆ ಮತ್ತೆ ಡೆವಲಪ್ಮೆಂಟ್ ಅನ್ನ ಮಾಡಿದ್ದಾರೆ. ಈ ತರದ ರೋಬೋಸ್ಟ್ ಡೆವಲಪ್ಮೆಂಟ್ ಇದ್ದಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಹೆಚ್ಚೆಚ್ಚಾಗಿ ಜನ ಏನ್ ಮಾಡ್ತಾರೆ ರಿಸರ್ಚ್ ಅಂಡ್ ಡೆವಲಪ್ ಮಾಡ್ತಾರೆ. ಮತ್ತೆ ಜೊತೆಗೆ ಏನೀಗ ಹೆಲ್ತ್ ಕ್ರೈಸಿಸ್ ಇದೆಯಲ್ಲ ಅದನ್ನ ಕೂಡ ಸಾಲ್ವ್ ಮಾಡ್ತಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾನು ಕೂಡ ಏನಪ್ಪಾ ಅಂದ್ರೆ ಆ ತರದ ಇನ್ವೆಸ್ಟ್ಮೆಂಟ್ ಪ್ರೊಜೆಕ್ಟ್ ಕೂಡ ತಗೋಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಫುಲ್ ಫ್ಯಾಕ್ಟರ್ ಏನಿದೆಯಪ್ಪ ಅಂದ್ರೆ ಈ US ಅವ್ರು ಏನ್ ಮಾಡಿದಾರೆ ಅಂದ್ರೆ ಒಂದು ಯೋಜನೆ ತಂದಿದ್ರೆ ಏನಪ್ಪಾ ಅಂದ್ರೆ ಫಿನ್ನರಿಂಗ್ ಆಂಟಿ ಮೈಕ್ರೋಬಿಯಲ್ ಸಬ್ಸ್ಕ್ರಿಪ್ಷನ್ ಟು ಎಂಡ್ ಅಪ್ಸರೈಸಿಂಗ್ ರೆಸಿಸ್ಟೆನ್ಸ್ ಅಂತ ಇದೆ. ಇದು ಅಮೆಂಡ್ಮೆಂಟ್ ಈ ಆಕ್ಟ್ ಪ್ರಕಾರ ಏನಪ್ಪಾ ಅಂದ್ರೆ, ಸೊ ನೋಡ್ರಿ US ಗವರ್ಮೆಂಟ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಸ್ ಅನ್ನ ಮಾಡಿದ ಅಥವಾ ಅವರಿಗೆ ಫಂಡಿಂಗ್ ಅನ್ನ ಮಾಡ್ತಿದ್ರೆ ಎಷ್ಟು ಫಂಡಿಂಗ್ ಅನ್ನ ಮಾಡ್ತಿದ್ರೆ ಅಂದ್ರೆ $750 million to $3 billion ವರೆಗೂ ಏನಪ್ಪಾ ಅಂದ್ರೆ ಫಂಡಿಂಗ್ ಮಾಡ್ತಿದ್ರೆ ಕಳೆದ 10 ವರ್ಷದಲ್ಲಿ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಯಾವ್ಯಾವೆಲ್ಲ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಡ್ರಗ್ ಇದಾವಲ್ಲ ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ಅದ್ರ ಮುತುವರ್ಜಿ ಅಥವಾ ಅದ್ರ ಮೇಲ್ಪಟ್ಟಂತ ಡ್ರಗ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಏನು ಹೆಲ್ತ್ ಕ್ರೈಸಿಸ್ ಇದೆಯಲ್ಲ ಇದು ಕೂಡ ಸಾಲ್ವ್ ಆಗುತ್ತೆ. ರಿಸರ್ಚರ್ ಕೂಡ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ US ಗವರ್ಮೆಂಟ್ ಅವರು ಈ ಯೋಜನೆ ಅಂತಂದಿದ್ರು ಆ ತರದ ಯೋಜನೆಗಳನ್ನು ಭಾರತ ಸರ್ಕಾರದಲ್ಲಿ ಕೂಡ ತರಬೇಕಂತ ಹೇಳ್ತಿದ್ದಾರೆ. ಸೊ ಅದೇ ತರನಾಗಿ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ಇದು G7 ಮೇಲಿದೆ. ಏನಂದ್ರೆ ಹೌ ವಿಲ್ G7 ಡೆವಲಪ್ಮೆಂಟ್ ಪ್ಲಾನ್ ಫಾರ್ ಇಂಪ್ಯಾಕ್ಟ್ ಇಂಡಿಯಾ ಅಂದ್ರೆ G7 ಅವ್ರು ಏನಪ್ಪಾ ಅಂದ್ರೆ PGII ಅಂದ್ರೆ ಪಾರ್ಟ್ನರ್ಶಿಪ್ ಅಂಡ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಸೊ ನೋಡ್ರಿ PGII ಪಾರ್ಟ್ನರ್ಶಿಪ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ $600 billion ನ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅದು ಕೂಡ ಏನಪ್ಪಾ ಅಂದ್ರೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಅಂತ G7 countries ಅಲ್ಲಿ ಹೇಳಿದ್ರು. ಇದು ಯಾವ್ದಕ್ಕೋಸ್ಕರ ಏನ ಅಂದ್ರೆ ಟು ಕೌಂಟರ್ ಚೈನಾ ಅಂತ ಅವರು ಹೇಳಿದ್ರು. ಅದು ಯಾವ ತರನಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಆಥರ್ ಏನ್ ಡಿಸ್ಕಸ್ ಮಾಡ್ತಾರೆ ಅಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾ ಹೋಗ್ತಾರೆ ಮೋಸ್ಟ್ ಇಂಡಸ್ಟ್ರಿಯಲೈಸ್ ನೇಷನ್ಸ್ ಆದಂತ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, UK, ಜಪಾನ್, US ಇವೆಲ್ಲ ಏನಪ್ಪಾ ಅಂದ್ರೆ G7 countries. ಸೊ ನೋಡ್ರಿ G7 countries ನ ಯಾವ ತರ ನೆನ್ಪಿಟ್ಕೋಬಹುದು ಅಂದ್ರೆ World War II ನಿಮಗೆ ನೆನಪಿದೆಯಲ್ಲ ಅದರಲ್ಲಿ 2 groups ಇರುತ್ತೆ. ಸೊ ಒಂದ್ ಗ್ರೂಪ್ ಯಾವ್ದಪ್ಪ ಅಂದ್ರೆ ಈಗ US, UK ಮತ್ತೆ ಫ್ರಾನ್ಸ್ ಒಂದ್ ಗ್ರೂಪ್ ಆದ್ರೆ ಇನ್ನೊಂದ್ ಗ್ರೂಪ್ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಜರ್ಮನಿ, ಜಪಾನ್ ಮತ್ತೆ ಇಟಲಿ ಇರುತ್ತೆ. ಇದ್ರ ಜೊತೆಗೆ ನೋಡ್ರಿ ಈ ಗ್ರೂಪ್ ಅಲ್ಲಿ ರಷ್ಯಾ ಕೂಡ ಇರುತ್ತೆ. ಸೊ ನೀವು G7 ನ ಯಾವ ತರ ನೆನ್ಪಿಟ್ಕೋಬಹುದು ಅಂದ್ರೆ ಇಲ್ಲಿ ನೋಡ್ರಿ ಫಸ್ಟ್ ಗ್ರೂಪ್ ಅಲ್ಲಿ ಏನಪ್ಪಾ ಅಂದ್ರೆ US, UK, ಫ್ರಾನ್ಸ್ ಈ ಮೂರು ಒಂದ್ ಕಡೆ ಬರುತ್ತಾ, ಜರ್ಮನಿ ರಷ್ಯಾನ ತೆಗೆದಾಕ್ಬಿಟ್ರಿ. ಇಲ್ಲಿ ನೋಡಿದ್ ಯಾವ್ದಪ್ಪ ಜರ್ಮನಿ, ಜಪಾನ್, ಇಟಲಿ, ಇನ್ನು ಉಳಿದಂತ ಒಂದು ಕಂಟ್ರಿ ಏನಂದ್ರೆ US ಮೇಲೆ ಇರೋದು ಅದು ಯಾವ್ದಂದ್ರೆ ಕೆನಡಾ. ಸೊ ಈ ತರನಾಗಿ ನೀವೇನಂದ್ರೆ ನೆನ್ಪಿಟ್ಕೋಬಹುದು ಅಂದ್ರೆ ಅಲೈಡ್ ಫೋರ್ಸಸ್ ಇಂದ 3, ಅದ್ರ ಅಪೋಸಿಟ್ ಫೋರ್ಸಸ್ ಇಂದ 3 ಪ್ಲಸ್ ಕೆನಡಾ ಕೂಡಿ G7. ಇನಿಷಿಯಲಿ ಏನಂದ್ರೆ ರಷ್ಯಾ ಕೂಡ ಏನಪ್ಪಾ ಅಂದ್ರೆ ಇದ್ರ ಪಾರ್ಟ್ ಇತ್ತು ಅಂಟಿಲ್ 2014 ವರೆಗೂ. 2014 ಕೂಡ ಏನಪ್ಪಾ ಅಂದ್ರೆ ರಷ್ಯಾ G7 ನ ಪಾರ್ಟ್ ಇತ್ತು. ಬಟ್ 2014 ಅದೇನಂದ್ರೆ
ಕ್ರೀಮಿಯಾ ಪೆನಿನ್ಸುಲ ನ ಆಕ್ಯುಪೈ ಮಾಡ್ಕೊಂತಲ್ಲ, ಅದಿ ಕ್ರೀಮಿಯಾ ಎಲ್ಲಿ ಬರುತ್ತಪ್ಪ ಅಂದ್ರೆ ಉಕ್ರೇನ್ ಅಲ್ಲಿ ಬರುತ್ತೆ. ಅವಾಗ ಈ G8 ಇದ್ದವರು ರಷ್ಯಾನ ಬೈಕಾಟ್ ಮಾಡಿ G7 ಕಂಟ್ರೀಸ್ ಆದ್ರು. ಹಾಗಾಗಿ ಆರ್ಮ್ ಫೋರ್ಸ್ ಅಂದ್ರೆ ಅಲೈಡ್ ಫೋರ್ಸಸ್, ಅದ್ರ ಅಪೋಸಿಟ್ ಫೋರ್ಸಸ್ ಕೂಡ ಏನಪ್ಪ ಅಂದ್ರೆ ಈ G7 ಅಥವಾ G8 ಮಾಡ್ಕೊಂಡಿದ್ವು. ಬಟ್ ಇವಾಗ ರಷ್ಯಾನ ನಾವು ಹೊರಗಾಕಿರೋದ್ರಿಂದ ಅದು G7 ಆಗಿದೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ಕೂಡ ಏನಪ್ಪ ಅಂದ್ರೆ ಸೇರಿ ಲಾಂಚ್ ಮಾಡಿದ್ರು ಏನಂದ್ರೆ US-led $600 billion ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಪ್ರೊಜೆಕ್ಟ್ ಅನ್ನ. ಸೊ ಇದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಇದ್ರಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಕೆಲವೊಂದಿಷ್ಟು ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ನಾವ್ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನೋಡ್ರಿ, ಈ ಇನಿಷಿಯೇಟಿವ್ ಏನಿದೆ ಅಂದ್ರೆ ವ್ಯಾಲ್ಯೂ ಡ್ರಿವೆನ್ಸ್ ಇದೆ, ಅಂದ್ರೆ ಯಾವ್ದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಲ್ಲ ಅದಕ್ಕೆ ವ್ಯಾಲ್ಯೂ ಡ್ರಿವೆನ್ಸ್ ಇದೆ. ಆಮೇಲೆ ಕಂಟ್ರೀಸ್ ಮೇಲೆ ಹೈ ಇಂಪ್ಯಾಕ್ಟ್ ಮಾಡುತ್ತೆ ಮತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಅಂದ್ರೆ ಯಾವುದೇ ತರನಂತ ಕರಪ್ಷನ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯಾಕಂದ್ರೆ ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ನೀಡ್ ಇದೆಯಲ್ಲ ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ತಿದ್ವಿ ಅಂತ ಅವರು ಹೇಳಿದ್ದಾರೆ. ಸೊ ಜೊತೆಗೆ ನೋಡ್ರಿ, ಇದೇನಪ್ಪ ಅಂದ್ರೆ ನಾನಾಗ್ಲೇ ಹೇಳಿದೆ ಏನಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದೆಯಲ್ಲ ಅದ್ರ ಅಪೋಸಿಟ್ ಆಗಿ ಇದನ್ನ ವರ್ಕ್ ಮಾಡೋದಕ್ಕೆ ಅವರು ಇದು ಮಾಡ್ತಿದ್ದಾರೆ. ಹಾಗಾದ್ರೆ ಭಾರತದ ರೆಸ್ಪಾನ್ಸ್ ಏನು, ಭಾರತ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಸೊ ನೋಡ್ರಿ, ಭಾರತದವ್ರು ಏನ್ ರೆಸ್ಪಾನ್ಸ್ ಕೊಟ್ರು ಅಂದ್ರೆ ಈ ಸ್ಟೇಟ್ಮೆಂಟ್ ಕೊಟ್ಟ ಒಂದು ದಿನ ಆದ್ಮೇಲೆ ಏನಪ್ಪಾ ಅಂದ್ರೆ ನಮ್ಮ ಫಾರಿನ್ ಸೆಕ್ರೆಟರಿ ವಿನಯ್ ಕ್ವಾತ್ರಾ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನಪ್ಪಾ ಅಂದ್ರೆ ಈ ಏನ್ ಇನಿಷಿಯೇಟಿವ್ ಇದೆಯಲ್ಲ ಇದು G7 ಸಪರೇಟ್ ಇನಿಷಿಯೇಟಿವ್, ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿಂದ ಸಮ್ ಇನ್ಪುಟ್ ಇರೋವರೆಗೂ ಅಂದ್ರೆ ಅವ್ರು ಹೇಳೋವರೆಗೂ ನಾವು ಯಾವುದೇ ತರ ಅಂತ ಇನಿಷಿಯೇಟಿವ್ ನ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಕೆಲವೊಂದಿಷ್ಟು ಪ್ಲಾನ್ಸ್ ನ ನೋಡ್ಬೇಕಾಗುತ್ತೆ, ಯಾವ ತರನಾಗಿ ಈ PGII ಇದೆಯಲ್ಲ ಅದ್ರದ್ದೇನ್ ಪ್ಲಾನ್ ಇದೆಯಲ್ಲ ಅದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ, ಸ್ಪೆಸಿಫಿಕಲಿ ನೋಡಿ ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಇಲ್ಲಿ ಏನೇನು ಹೇಳ್ತಾ ಹೋಗ್ತಾರೆ ಅಂದ್ರೆ ಇಲ್ಲಿ ಯಾಕೆ ಈ ತರ ಹೇಳ್ತಾರೆ ಅಂದ್ರೆ, ಸೊ ನೋಡ್ರಿ ಈ ಕ್ವಾತ್ರಾ ಅವರು ಅಥವಾ ನಮ್ಮ ಫಾರಿನ್ ಸೆಕ್ರೆಟರಿ ರೆಸ್ಪಾನ್ಸ್ ಯಾಕೆ ಈ ತರ ಬರುತ್ತೆ ಅಂದ್ರೆ ಇಂಡಿಯಾ ಇದೆಲ್ಲ ಇದೇನಪ್ಪ ಅಂದ್ರೆ ಯಾವುದೇ ತರ ಅಂತ PGII ಕನ್ಸಲ್ಟೇಷನ್ ಅದಕ್ಕೂ ಕೂಡ ಇಲ್ಲ, ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊಜೆಕ್ಟ್ ಇದೆಯಲ್ಲ ಅದಕ್ಕೂ ಕೂಡ ಏನಪ್ಪಾ ಅಂದ್ರೆ ಪಾರ್ಟ್ ಆಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಏನೇನು ಸೈನ್ ಮಾಡಿದವಲ್ಲ, ಯಾವ್ಯಾವ ಕಂಟ್ರಿ ಸೈನ್ ಮಾಡಿದವಲ್ಲ G7 ಸಮ್ಮಿಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇಂಡಿಯಾ, ಇಂಡೋನೇಷ್ಯಾ, ಸೌತ್ ಆಫ್ರಿಕಾ, ಸೆಂಗಲ್ ಮತ್ತೆ ಅರ್ಜೆಂಟೀನಿಯಾ, ಇವೇನಪ್ಪ ಅಂದ್ರೆ ಯಾವುದೇ ತರನ ಅಂತ ಪಾರ್ಟಿಸಿಪೇಷನ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇನ್ವೈಟೀಸ್ ಇದ್ದು ಅವ್ರು ಬರೀ ಸ್ಪೆಷಲ್ ಇನ್ವೈಟೈಸ್ ಆಗಿ ಮಾತ್ರ ಹೋಗಿದ್ರು ಅಂತ ಹೇಳ್ತಿದ್ದಾರೆ. ಬಟ್ ಯುರೋಪಿಯನ್ ಯೂನಿಯನ್ ಏನಪ್ಪಾ ಅಂದ್ರೆ G7 ಅನ್ನ 1981 ಇಂದ ಅಟೆಂಡ್ ಮಾಡ್ತಿರೋದ್ರಿಂದ ಇದು ನಾನ್ ಎನ್ಯುಮರೇಟೆಡ್ ಮೆಂಬರ್ ಅಂದ್ರೆ ನೋಂದಣಿ ಆಗದೆ ಇರುವಂತ ಸದಸ್ಯ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯುರೋಪಿಯನ್ ಯೂನಿಯನ್ ಇಲ್ಲಿ ಯಾವುದೇ ತರ ಅಂತ ಅಪೋಸ್ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಒಂದು ತಿಂಗಳ ಕೆಳಗೆ ಏನಪ್ಪಾ ಅಂದ್ರೆ ನಾವು ಕ್ವಾಡ್ ಸಬ್ಮಿಟ್ ಮಾಡಿದ್ವಿ, ಅದು ಕೂಡ ಎಲ್ಲಿ ಮಾಡಿದ್ವಿ ಅಂದ್ರೆ ಜಪಾನ್ ಅಲ್ಲಿ ಮಾಡಿದ್ವಿ. ಅವಾಗ ಕೂಡ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ಅವರು ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅಟೆಂಡ್ ಮಾಡಿದ್ರು. ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಹೊಸದಾಗಿ ಇನಿಷಿಯೇಟಿವ್ ತಗೋದ್ರು, ಯಾರು US ಅವರು, ಏನಂದ್ರೆ ಇಂಡೋ ಸ್ಪೆಸಿಫಿಕ್ ಎಕನಾಮಿಕ್ ಇನಿಷಿಯೇಟಿವ್ ಅಂತ. ಇದು ಸಡನ್ ಪ್ಲಾನ್ ಆಗಿತ್ತು, ಇಂಡಿಯಾ ಕೂಡ ಸರ್ಪ್ರೈಸ್ ಆಗಿ ಜಾಯಿನ್ ಆಯ್ತು, ಜೊತೆಗೆ ಫೌಂಡಿಂಗ್ ಪಾರ್ಟ್ನರ್ ಆಯ್ತು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ತರ ಏನ್ ಫೌಂಡಿಂಗ್ ಪಾರ್ಟ್ನರ್ ಆಯ್ತಲ್ಲ, ಇಲ್ಲಿ ಇದೇ ಅಂದ ಇನಿಷಿಯೇಟಿವ್ ಇದೆಯಲ್ಲ ಆ ತರನಾಗ ಏನಪ್ಪಾ ಅಂದ್ರೆ PGII ಅಲ್ಲಿ ಆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ PGII ಪ್ರೊಜೆಕ್ಟ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಇದೇನಪ್ಪಾ ಅಂದ್ರೆ ಟು ಕೌಂಟರ್ BRI ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲೇನಪ್ಪ ಅಂದ್ರೆ ಈ ಸಸ್ಟೈನಬಲ್ ಡೆಪ್ತ್ ಬರ್ಡನ್ಸ್ ಮತ್ತೆ ಎನ್ವೈರನ್ಮೆಂಟ್ ಕನ್ಸರ್ನ್ಸ್ ಇದೆಯಲ್ಲ ಇದು ತುಂಬಾ ಜಾಸ್ತಿ ಆಗಿದೆ. ಸೊ ನೋಡ್ರಿ, ಇಂಡಿಯಾ ಏನಪ್ಪ ಅಂದ್ರೆ BRI ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಯಾಕೆ ಅಪೋಸ್ ಮಾಡ್ತಂದ್ರೆ ಅದು ವೈಲೇಷನ್ ಮಾಡ್ತಿತ್ತು ಯಾವ್ದಂದ್ರೆ ಈ ಟೆರಿಟೋರಿಯಲ್ ಇಂಟಿಗ್ರಿಟಿ ಅಂದ್ರೆ ಈ ದೇಶದ ಸಮಗ್ರತೆ ಇದೆಯಲ್ಲ ಅದಕ್ಕೆ ಅದು ಅಪೋಸ್ ಅದಕ್ಕೆ ಅದೇನ್ ಮಾಡ್ತಿತ್ತು ಅಂದ್ರೆ ಕೆಲವೊಂದಿಷ್ಟು ವೈಲೇಷನ್ಸ್ ನ ಮಾಡ್ತಿದ್ವಿ. ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಭಾರತದವರು ಅಪೋಸ್ ಮಾಡ್ತಿದ್ರು. ಅದೇ ತರನಾಗಿ PGII ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಟೆರಿಟೋರಿಯಲ್ ಇಂಟಿಗ್ರಿಟಿ ವೈಲೇಷನ್ಸ್ ಇದೆ. ಯಾಕಂದ್ರೆ ಅವ್ರೇನಂದ್ರೆ ಈ ಡೆಪ್ಟ್ ಬರ್ಡನ್ಸ್ ಜಾಸ್ತಿ ಇದೆ ಮತ್ತೆ ಎನ್ವೈರನ್ಮೆಂಟಲ್ ಕಾಸ್ಟ್ ಜಾಸ್ತಿ ಇದೆ, ಹಾಗಾಗಿ ಭಾರತ ಕೂಡ ಇದೇನ್ ಮಾಡ್ಬೋದಪ್ಪ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ್ದಾದ್ರು ಸ್ಪೆಸಿಫಿಕ್ ರೋಲ್ ಇದೆಯಾ ಇಂಡಿಯಾದು ಯಾವ್ದ್ರಲ್ಲಪ್ಪ ಅಂದ್ರೆ PGII ಅಂದ್ರೆ ಆತರ ಏನ್ ಹೇಳ್ತಾರೆ ನೋಡ್ರಿ. ಸೊ ನೋಡ್ರಿ, ಏನ್ ಹೇಳ್ತಾರೆ ಅಂದ್ರೆ US ಅಫಿಷಿಯಲ್ ಪ್ರಕಾರ ಏನಪ್ಪಾ ಅಂದ್ರೆ ಈಗೇನ್ PGII ಇದೆಯಲ್ಲ ಅದು ಏನಂದ್ರೆ ನಾಲ್ಕು ಪ್ರಿಯಾರಿಟೀಸ್ ಮೇಲೆ ಮಾಡ್ತಿದ್ದಾರೆ. ನಾನು ಇದನ್ನ ಪೂರ್ತಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಯಾವ್ಯಾವ್ದಪ್ಪ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಕ್ಲೈಮೇಟ್ ಅಂಡ್ ಎನರ್ಜಿ ಸೆಕ್ಯೂರಿಟಿ, ಡಿಜಿಟಲ್ ಕನೆಕ್ಟಿವಿಟಿ, ಹೆಲ್ತ್ ಅಂಡ್ ಹೆಲ್ತ್ ಸೆಕ್ಯೂರಿಟಿ ಮತ್ತೆ ಜೆಂಡರ್ ಇಕ್ವಾಲಿಟಿ ಮತ್ತೆ ಇಕ್ವಿಟಿ ಮೇಲೆ ಏನಂದ್ರೆ ಅವರು ಈ ಪ್ರಿಯಾರಿಟೀಸ್ ನ ಇಟ್ಕೊಂಡು ಅಥವಾ ಈ ಪಿಲ್ಲರ್ಸ್ ನ ಇಟ್ಕೊಂಡು ಅವ್ರು ಏನಂದ್ರೆ PGII ನ ಫ್ಲಾಗ್ಶಿಪ್ ಮಾಡಿದ್ದಾರೆ ಅಥವಾ ಆ ಪ್ರೊಜೆಕ್ಟ್ ಅನ್ನ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ವೈಟ್ ಹೌಸ್ ಏನು ರಿಲೀಸ್ ಮಾಡಿದಾರಲ್ಲ ಈ ಪ್ಲಾನ್, ಅದರಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಪ್ಲಾನ್ಸ್ ಇದೆ. ಅದೇನ್ ಮಾಡುತ್ತೆ ಅಂದ್ರೆ ಅಗ್ರಿಟೆಕ್ ಮತ್ತೆ ಕ್ಲೈಮೇಟ್ ಸಸ್ಟೈನಬಿಲಿಟಿ ಅಲ್ಲೂ ಕೂಡ ಫಂಡ್ ಅನ್ನು ಮಾಡುತ್ತೆ ಅಥವಾ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಇದರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ಕ್ರೀಸ್ ಫುಡ್ ಸೆಕ್ಯೂರಿಟಿ ಮಾಡ್ತಾರೆ,
ಅದರಿಂದ ಏನಂದ್ರೆ ಕ್ಲೈಮೇಟ್ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಆಗಬೇಕು, ಜೊತೆಗೆ ಕ್ಲೈಮೇಟ್ ಅಡಾಪ್ಷನ್ ಕೂಡ ಜಾಸ್ತಿ ಆಗಬೇಕು. ಯಾಕಂದ್ರೆ ಸೊ ನೋಡ್ರಿ, ರಷ್ಯಾ ಯುಕ್ರೇನ್ ವಾರ್ ಆದಾಗ ಏನು ಫುಡ್ ಕ್ರೈಸಿಸ್ ಆಗಿತ್ತಲ್ಲ, ಆ ಕ್ರೈಸಿಸ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸಪರೇಟ್ ಒಂದು ಪ್ಲಾನ್ ಅನ್ನ ಮಾಡಬೇಕಾಯ್ತು. ಯಾಕಂದ್ರೆ ಗ್ಲೋಬಲ್ ಫುಡ್ ಕ್ರೈಸಿಸ್ ಏನಿದೆ ಅದು ತುಂಬಾ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಅದನ್ನ ನಿಲ್ಸೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಪ್ಲಾನ್ ಅನ್ನ ಇವ್ರು ಮಾಡಿದ್ದಾರೆ. ಪಿಜಿಐ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಮತ್ತೆ ಅಗ್ರಿಟೆಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಫುಡ್ ಸೆಕ್ಯೂರಿಟಿನ ಜಾಸ್ತಿ ಮಾಡೋದ್ರ ಜೊತೆಗೆ ಕ್ಲೈಮೇಟ್ ರೆಸಿಸ್ಟೆನ್ಸ್ ಅಥವಾ ಕ್ಲೈಮೇಟ್ ಬದಲಾವಣೆಯನ್ನ ಕಮ್ಮಿ ಮಾಡೋದು, ಜೊತೆಗೆ ಕ್ಲೈಮೇಟ್ ಅಡಾಪ್ಟಿವಿಟಿನ ಜಾಸ್ತಿ ಮಾಡೋದು ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅಗ್ರಿಕಲ್ಚರ್ ನ ಪ್ರಾಫಿಟಬಿಲಿಟಿ ಆಗಿ ಮಾಡೋದು, ಜೊತೆಗೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡೋದು, ಸ್ಪೆಷಲಿ ಏನಪ್ಪಾ ಅಂದ್ರೆ ಇಂಡಿಯಾದಲ್ಲಿ ಏನ್ ಸ್ಮಾಲ್ ಹೋಲ್ಡರ್ಸ್ ಇದಾರಲ್ಲ ಅವ್ರ ಕಡೆಯಿಂದ ಜಾಸ್ತಿ ಮಾಡೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದಕ್ಕೋಸ್ಕರ ಇಂಡಿಯಾ ಎಷ್ಟು ಟಾರ್ಗೆಟ್ ಮಾಡ್ತಿದ್ಯಪ್ಪ ಅಂದ್ರೆ 65 ಮಿಲಿಯನ್ ಡಾಲರ್ ನ ಟಾರ್ಗೆಟ್ ಮಾಡ್ತಿದೆ ಸೆಪ್ಟೆಂಬರ್ 2022ಗೆ. ಅದಕ್ಕೋಸ್ಕರ ಕ್ಯಾಪಿಟಲೈಸೇಷನ್ ಅದು ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂದ್ರೆ 130 ಮಿಲಿಯನ್ ಡಾಲರ್ ಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆ ನೋಡ್ರಿ, US ಗವರ್ಮೆಂಟ್ ನ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಇದೆಯಲ್ಲ, ಅವರು ಕೂಡ ಏನಪ್ಪಾ ಅಂದ್ರೆ 30 ಮಿಲಿಯನ್ ಪ್ರೈವೇಟ್ ಸೆಕ್ಟರ್ ಇಂದ ಫಂಡ್ ಮಾಡ್ತಿದ್ದಾರೆ ಇಂಡಿಯಾಕ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ವಾಟ್ ಕುಡ್ ಬಿ ದ ಸಮ್ ರೀಸನ್ಸ್ ಫಾರ್ ಇಂಡಿಯಾ ರೆಸಿಸ್ಟೆನ್ಸ್ ಪಿಜಿಐಐ, ಯಾಕೆ ಇದು ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೆ ಇನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಯಾವುದೇ ತರ ಅಂತ ರೆಸ್ಪಾನ್ಸ್ ಕೊಟ್ಟಿಲ್ಲ. ಜೊತೆಗೆ ನೋಡ್ರಿ, ಒಂದ್ಸರಿ ಕ್ಲಿಯರ್ ಆಗಿ ಪಿಜಿಐಐ ಏನಿದೆ ಅಂತ ಸ್ಟಡಿ ಮಾಡಿದ್ಮೇಲೆ, ಅದರ ತಂತ್ರಗ್ರಾಹಕ್ಕೆ ನೋಡಿದ್ಮೇಲೆ ಮಾತ್ರ ಅದನ್ನ ಅಡಾಪ್ಟ್ ಮಾಡ್ಕೋತಾರೆ. ಜೊತೆಗೆ ನೋಡ್ರಿ, ಒಂದ್ ರೀಸನ್ ಏನಿದೆಯಪ್ಪ ಅಂದ್ರೆ ಯಾಕೆ ಪಿಜಿಐಐ ನ ಮಾಡಿಲ್ಲ ಅಂದ್ರೆ, ಇದೇನ್ US ಲೆಡ್ ಇನಿಷಿಯೇಟಿವ್ ಗ್ಲೋಬಲಿ ಅನೌನ್ಸ್ ಮಾಡಿದಾರಲ್ಲ, ಇದೇನ್ ಓವರ್ ಲ್ಯಾಪ್ ಆಗುತ್ತಾ ಅಥವಾ ಕನ್ಕರೆಂಟ್ ಆಗಿ ವರ್ಕ್ ಮಾಡುತ್ತಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಆಗ್ಲೇ ಹೇಳಿದೆ ಹಿಂದಿನ ತಿಂಗಳಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕ್ವಾಡ್ ಸಮಿಟ್ ಆಗಿತ್ತು. ಕ್ವಾಡ್ ಸಮಿಟ್ ಅಲ್ಲೂ ಕೂಡ ಏನಂದ್ರೆ ಕೆಲವೊಂದಿಷ್ಟು ಪ್ರಾಮಿಸ್ ಮಾಡಿದ್ರು, ಅದರಲ್ಲೂ ಕೂಡ ಇಂಡಿಯಾ ಬಿಡನ್ ಅವರು ಏನ್ ಹೇಳಿದ್ರು ಅಂದ್ರೆ ಇಂಡಿಯಾದಲ್ಲಿ ನಾವೇನಪ್ಪ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕೊಡ್ತೀವಿ, ಅದು ಕೂಡ ಎಷ್ಟಂದ್ರೆ 50 ಬಿಲಿಯನ್ ಫಂಡ್ ಕೊಡ್ತೀವಿ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನ್ ಯೋಚನೆ ಮಾಡ್ತಿದಾರೆ ಅಂದ್ರೆ, ಈ ಪ್ರೊಜೆಕ್ಟ್ಸ್ ಏನಿದೆಯಲ್ಲ ಇದೇ ಸಪರೇಟ್ ಆಗಿ ಪ್ಲಾನ್ ಮಾಡ್ತಾರ, ಅಥವಾ ಏನು ಈ ಇಂಡೋ ಸ್ಪೆಸಿಫಿಕ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಇತ್ತಲ್ಲ ಅದರೊಳಗೆ ಇದನ್ನ ಮಾಡ್ತಾರ ಅನ್ನೋದು ಒಂದು ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ಸ್ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಅದನ್ನ ಇದು ಮಾಡ್ತಾರೆ. ಸೊ ಹಾಗಾಗಿ ಈ ಕನ್ಫ್ಯೂಷನ್ಸ್ ಇದೆಲ್ಲ ಇದು ಒಂದ್ಸರಿ ಕ್ಲಾರಿಫೈ ಆದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನಾವು ಏನ್ ಗ್ಯಾಪ್ ಇದೆ ಅಥವಾ ಏನ್ ಇವರು ಸಪರೇಟ್ ಆಗಿ ಮಾಡ್ತಾರೋ ಅಥವಾ ಕನ್ಕರೆಂಟ್ ಆಗಿ ಮಾಡ್ತಾರೋ ಅಂತ ಗೊತ್ತಾದ್ಮೇಲೆ ಇಂಡಿಯಾ ಮೂವ್ ಮಾಡಬಹುದು ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈ ಇನಿಷಿಯೇಟಿವ್ ಏನಿದೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಪೋಸಿಟ್ ಇದೆ. ಆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಪ್ಪಾ ಅಂದ್ರೆ ಎಷ್ಟು ಪ್ರೊಜೆಕ್ಟ್ ಅಂದ್ರೆ $40 trillion ಪ್ರೊಜೆಕ್ಟ್ ಇದೆ, ಇದೇನಪ್ಪಾ ಅಂದ್ರೆ 600 billion ಪ್ರೊಜೆಕ್ಟ್ ಇದೆ. ಸೊ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಪ್ರೋಗ್ರಾಮ್ ಯಾವಾಗ ಬಂತಂದ್ರೆ 2013ರಲ್ಲೇ ಬಂತು, ಅವಾಗಿಂದ ನಾವು ಅಪೋಸ್ ಮಾಡ್ತಾನೆ ಬಂದಿದ್ವಿ. ಇಂಡಿಯಾ ಯಾವಾಗ್ಲೂ ಏನಪ್ಪಾ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಪಾರ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಾಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.